ಚಾಟ್ಸ್ಟಾಕೆ ತಮಗೆಲ್ಲರಿಗೂ ಸ್ವಾಗತ ಗುರುವಾರ ಆಗಸ್ಟ್ ಮಂತಿನ ನಿಫ್ಟಿ ಮಂತ್ಲಿ ಎಕ್ಸ್ಪೈರಿ ಇವತ್ತು ಸೊ ಇಂಟ್ರೆಸ್ಟಿಂಗ್ ಆಗಿತ್ತು ಈ ರಿಲಯನ್ಸ್ ಎ ಜಿ ಎಂ ಕೂಡ ಇತ್ತು ದೊಡ್ಡ ದೊಡ್ಡ ನ್ಯೂಸ್ಗಳ ಮಧ್ಯೆ ಇವತ್ತು ದೊಡ್ಡ ಒಲಟೈಲಲ್ಲಿ ಲಾಸ್ಟಿಗೆ ಮುಗಿಸ್ಕೊಂಡಿದೆ ಆದರೂ ಕೂಡ ಇವತ್ತು ಬ್ಯಾಂಕ್ ನಿಫ್ಟಿ ಮೇಲ್ಗಡೆ ಹೋಗೋಕ್ಕೆ ಆಗಿಲ್ಲ ಇಂಟ್ರೆಸ್ಟಿಂಗ್ ಆಗಿದೆ ಮಾತಾಡ್ತೋಣ ಹಾಗಂತ ಕೆಳಗಡೆನೂ ಹೋಗಿಲ್ಲ ಬಿಗ್ ಬೋಸ್ ಸ್ಟಿಲ್ ಹೆಡ್ ಮಾರ್ಕೆಟ್ನಲ್ಲಿ ನೋಡ್ತಾ ಹೋಗೋಣ ಅಕ್ಟೋಬರ್ ಮಂತು ಪಾಸಿಟಿವ್ ಆಗಿ ಇರ್ಬೋದು ಅಂತ ಅನಿಸುತ್ತೆ ನೋಡ್ತಾ ಹೋಗೋಣ ಬಟ್ ನಿಫ್ಟಿ ಆಲ್ ಟೈಮ್ ಹೇಗೆ ಬಂದು ಕೂತ್ಬಿಟ್ಟಿದೆ ಇವತ್ತಿನ ಟಾಪ್ ಗೇನ್ ಅಂತ ನಾವು ನೋಡ್ತಾ ಹೋಗೋದಾದರೆ ಟಾಟಾ ಮೋಟರ್ಸ್ ಫೋರ್ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಫಾರ್ ವ್ಯಾಲಿಡ್ ರೀಸನ್ಸ್ ಟಾಟಾ ಮೋಟರ್ಸ್ ಡಿ ವಿ ಆರ್ ಶೇರ್ಗಳು ನಾಳೆಯಿಂದ ಡೀ ಲಿಸ್ಟ್ ಆಗುತ್ತೆ ಬದಲಿಗೆ ಮಾಡ್ತಾರೆ ಪ್ರತಿ ಹತ್ತು ಶೇರ್ ಡಿ ವಿರ್ ಗೆ ಏಳು ಟಾಟಾ ಮೋಟರ್ಸ್ ರೆಗ್ಯುಲರ್ ಶೇರ್ನ ಕೊಡ್ತಾ ಇದ್ದಾರೆ ಇದು ಯಾಕೆ ಅಂತಂದ್ರೆ ಅವರು ಕಂಪನಿ ಡಿವಿಆರ್ ಶೇರ್ನ ತೆಗೆದುಹಾಕ್ಬಿಟ್ಟು ಟಾಟಾ ಮೋಟರ್ಸ್ ಶೇರ್ನ ಸ್ಪ್ಲಿಟ್ ಮಾಡೋಕೆ ಯೋಚನೆ ಮಾಡ್ತಾ ಇದ್ದಾರೆ ಅಂದ್ರೆ ಈ ಕಮರ್ಷಿಯಲ್ ವೆಹಿಕಲ್ಸ್ ಏನಿದೆ ಅದೇ ಬೇರೆ ಆಗ್ತಾ ಹೋಗುತ್ತೆ ಪ್ಯಾಸೆಂಜರ್ ವೆಹಿಕಲ್ದು ಏನ್ ಬಿಸ್ನೆಸ್ ಇದೆ ಅದೇ ಬೇರೆ ಆಗ್ತಾ ಹೋಗುತ್ತೆ ಆ ರೀತಿ ಸ್ಪ್ಲಿಟ್ ಮಾಡಬೇಕು ನೋಡ್ತಾ ಇದ್ದಾರೆ ಸೊ ಫೋರ್ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಇವತ್ತು ಅಪ್ಮೆಂಟ್ ಬಂದಿದೆ ಟಾಟಾ ಮೋಟರ್ಸ್ ಅದೇ ರೀತಿಯಾಗಿ ರಿಲಯನ್ಸ್ ಕೂಡ ಇವತ್ತು ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಪ್ಮೆಂಟ್ ಇತ್ತು ಒಂದು ನ್ಯೂಸ್ ಇತ್ತು ನೋಡಿ ಹತ್ತು ವರ್ಷದಲ್ಲಿ ಎಜಿಎಂ ಯಾವಾಗ ಬಂದಿದೆಯೋ ರಿಲಯನ್ಸ್ ಇದು ಅದರಲ್ಲಿ ಏಳು ಸಲ ರಿಲಯನ್ಸ್ ಸ್ಟಾಕ್ ಕರೆಕ್ಷನ್ ಅಲ್ಲ ಎಂಡ್ ಆಗಿದೆ ಮೂರು ಸಲ ಮಾತ್ರ ಪಾಸಿಟಿವ್ ಆಗಿರೋದು ಅಂತ ಬಟ್ ಇವತ್ತು ಒಂದು ಕಾಣಿಸ್ತಾ ಇದೆ ಇವತ್ತು ಅದು ಬಿಟ್ಟರೆ ಬ್ರಿಟನ್ ಟೂ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ಇತ್ತು ಬಜಾಜ್ ಫೈನಾನ್ಸ್ ಬಜಾಜ್ ಟ್ವಿನ್ಸ್ ಎರಡೂ ಕೂಡ ನೋಡಿ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗಿ ಪಾಸಿಟಿವ್ ಆಗಿತ್ತು ಒನ್ ನ್ಯೂಸ್ ಜಿಯೋ ಫೈನಾನ್ಸ್ ಡೈರೆಕ್ಟ್ ಕಾಂಪಿಟೇಟರ್ ಇವತ್ತು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬಗ್ಗೆ ಉಲ್ಲೇಖ ಬಿಟ್ಟರೆ ನನಗಂತೂ ಯಾವುದೇ ಬಿಸ್ನೆಸ್ ಬಗ್ಗೆ ಹೇಳಿದ್ದು ಕೇಳಿಲ್ಲ ಎರಡು ಪಾಯಿಂಟ್ ಎರಡು ಲಕ್ಷ ಕೋಟಿ ನಡೀತಾ ಇದೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇನ್ನೂ ಜಾಸ್ತಿ ಆಗುತ್ತೆ ಥ್ಯಾಂಕ್ ಯು ಅಂತ ಹೇಳಿದ್ರು ನಾನು ಪೂರ್ತಿ ಫಾಲೋಪ್ ಮಾಡೋಕ್ಕಾಗಿಲ್ಲ ಇವತ್ತು ಆದರೆ ಅಷ್ಟೇ ನಾನು ಕೇಳಿಸ್ಕೊಂಡಿದ್ದು ಜಿಯೋ ಫೈನಾನ್ಸ್ ಬಗ್ಗೆ ಹೇಳಿದ್ದು ಪಾಸಿಟಿವ್ ನ್ಯೂಸ್ ಫಾರ್ ಬಜಾಜ್ ಫೈನಾನ್ಸ್ ಏನು ಅವ್ರಿ ಜಿಯೋ ಫೈನಾನ್ಸ್ ಬಂದ್ಬಿಟ್ರೆ ಬಜಾಜ್ ಫೈನಾನ್ಸ್ಗೆ ಹಾಯಿ ಆಗುತ್ತೆ ಅಂತಲ್ಲ ಯಾಕಂದ್ರೆ ತುಂಬಾ ದೊಡ್ಡದು ಬಜಾಜ್ ಫೈನಾನ್ಸ್ ಕಂಪನಿ ಬೇರೆ ಯಾವುದೇ ಎನ್ ಬಿ ಎಫ್ ಸಿ ಕಂಪೇರ್ ಮಾಡಿದ್ರೆ ಅಫ್ಕೋರ್ಸ್ ಶ್ರೀರಾಮ್ ಫೈನಾನ್ಸ್ ಇವಾಗ ಆಡ್ ಆಗಿರ್ಬೋದು ಸ್ಟಿಲ್ ಏನು ಅನೌನ್ಸ್ಮೆಂಟ್ ಬರ್ದೇ ಇರೋದು ಕಾಂಪಿಟೇಟರಿಗೆ ಒಳ್ಳೆ ನ್ಯೂಸ್ ಸುದ್ದಿ ಅದು ಮಾರ್ಕೆಟ್ ಆಲ್ರೆಡಿ ಗೆಸ್ ಮಾಡಿತ್ತು ಅನ್ಸುತ್ತೆ ಬೆಳಗ್ಗೆಯಿಂದ ಇವತ್ತು ಬಜಾಜ್ ಫೈನಾನ್ಸ್ ಮೇಲ್ಗಡೆನೇ ಇತ್ತು ನೋಡಿ ಕೆಲವೊಂದು ವಿಚಾರಗಳು ನಮಗೆ ಲೇಟ್ ಆಗುತ್ತೆ ಒಳಗಡೆ ಇರೋರಿಗೆ ಮುಂಚೆನೇ ಗೊತ್ತಿರುತ್ತೆ ಸೊ ಟಾಪ್ ಲೂಸರ್ ಅಂತ ನಾವು ನೋಡ್ತೋಗ್ರೆ ಇವತ್ತು ಗ್ರಾಸಿಮ್ ಅಂತ ಕಾಣಿಸುತ್ತೆ ಒನ್ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಕರೆಕ್ಷನ್ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಲೂಸರ್ ಆಗಿದೆ ಕ್ವಿಕ್ ಆಗಿ ಯಾವ ರೀತಿ ಆಗಿತ್ತು ಟ್ರೇಡ್ ಅಂತ ಹೋಗೋದಾದ್ರೆ ನಿಫ್ಟಿನಲ್ಲಿ ಇವತ್ತು ಇಪ್ಪತ್ತೆರಡು ಇಪ್ಪತ್ತೈದು ಸಾವಿರದ ನೂರ ಐವತ್ತು ಮೇಲ್ಗಡೆ ಹೋಗೋದಿಲ್ಲ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಇದು ನೆನ್ನೆ ಕೂಡ ಮಾತಾಡಿದ್ದೆ ಸ್ವಲ್ಪ ಝೂಮ್ ಎಲ್ಲ ಮಾಡಿದ್ದೀನಿ ಏನಾದ್ರು ಹೆಲ್ಪ್ ಆಗ್ಬೋದು ಮತ್ತೆ ಇಲ್ಲಿ ವಾಟರ್ ಮಾರ್ಕ್ ಬರ್ತಾ ಇರುತ್ತೆ ನಿಮ್ಮ ಕಮೆಂಟ್ ಮಾಡಿ ತಿಳಿಸಿ ಏನು ಅನಿಸುತ್ತೆ ಅಂತ ಸೊ ನೆನ್ನೆ ಏನೊಂದು ಹೈ ಮಾಡಿತ್ತಲ್ಲ ಈ ಹೈನ ಅಷ್ಟು ಸುಲಭ ಇಲ್ಲ ಅಂತ ಅನ್ಕೊಂಡಿದ್ದೆ ಈ ಪಾಯಿಂಟೆಲ್ಲ ನಾವು ಇಪ್ಪತ್ತೈದು ಸಾವಿರದ ನೂರ ಐವತ್ತನ್ನು ಸೆಲ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟು ಕೊನೆ ಮೇಲ್ಗಡೆ ಹೋಯ್ತು ಕೂಡ ಅಲ್ಲಿಂದ ವಾಪಸ್ ಇದ್ಗೆ ಯಾವಾಗ ಆಪರ್ಚುನಿಟಿ ಬಂತು ಅಲ್ಲಿ ನಾನು ಎಕ್ಸಿಟ್ ಮಾಡ್ಕೊಂಡ್ಬಿಟ್ಟೆ ಬಟ್ ಅದಾದ್ಮೇಲೆ ನೋಡಿ ಇಲ್ಲಿ ಯಾವ ರೀತಿ ಬಿದ್ದಿದೋ ಅಷ್ಟೇ ಸ್ಪೀಡಲ್ಲಿ ಮೇಲ್ಗಡೆ ಹೋಗ್ಬೋದು ಅಂತ ನಾವು ಪ್ರಿಡಿಕ್ಟ್ ಮಾಡಿದ್ವಿ ಅದೇ ರೀತಿ ಆಯಿತು ಈ ಎಜ್ ಅಂತ ಬಂದರೆ ಎರಡು ಗಂಟೆ ಅಷ್ಟೊತ್ತಿಗೆ ಡಮ್ ಅಂತ ಬಿತ್ತು ಮತ್ತೆ ಮೇಲೋಯ್ತು ಇದು ಮಂತ್ಲಿ ಎಕ್ಸ್ಪೀರಿ ಎಕ್ಸ್ಪೆಕ್ಟೆಡ್ ಆ ಟೈಮಲ್ಲಿ ನೀವೇನಾದ್ರು ಓಕೆ ಇಪ್ಪತ್ತೈದು ಸಾವಿರ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಇವತ್ತು ಬಿದ್ದು ಹೋಗುತ್ತೆ ತಗೊಂಡಿದ್ರೆ ಅಥವಾ ಇನ್ನೇನಾದ್ರು ಮಾಡಿದ್ರೆ ಇಲ್ಲಿ ದೊಡ್ಡದಾಗಿ ಟ್ರಾಪ್ ಆಗಿತ್ತು ಈ ಟೈಮಲ್ಲಿ ಯಾರಿಗಾದ್ರೂ ಟ್ರಾಪ್ ಆಗಿದೆ ಅಂದ್ರೆ ಇಟ್ಸ್ ಓಕೆ ಹೀರೋ ಟು ಜೀರೋ ಅಂತ ಹೇಳ್ಬಿಟ್ಟು ಅವಾಗ ನೀವು ಆಕ್ಚುಲಿ ನೋಡಿ ಆ ಥರ ಟೈಮಲ್ಲಿ ಏನಾಗುತ್ತೆ ಅಂದರೆ ಆಲ್ಮೋಸ್ಟ್ ಮೂರು ಗಂಟೆ ಆಗ್ತಾ ಬಂದಿರುತ್ತೆ ಸೊ ಅವಾಗ ನೀವು ಓಕೆ ಇಪ್ಪತ್ತೈದು ಸಾವಿರ ನಾನು ಪಿ ತಗೊಂಡ್ಬಿಡ್ತೀನಿ ಏನೋ ಮಾಡ್ತೀನಿ ಅಂದರೆ ಅಷ್ಟು ಕೂಡ ಎರೋಸ್ ಆಗೋಗಿರುತ್ತೆ ಫಸ್ಟ್ ಆಫ್ ಆಲ್ ಆ ಥರ ಬಿದ್ದಾಗ ಸಿಕ್ಕಬಿಟ್ಟ ಪ್ರೀಮಿಯಂಗಳು ಊದಿರುತ್ತೆ ಹಾಗಾಗಿ ಜಂಪ್ ಮಾಡಿ ತೊಗೊಳಕ್ಕೆ ಹೋಗ್ಬಾರ್ದು ಆಯ್ತು ಥರ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಅಂದರೆ ಟಾಪ್ ಮೂಮೆಂಟಲ್ಲಿ ಅಲ್ಲಿ ಇದ್ದಾಗಲೇ ನೀವು ಒಂದು ಪೊಸಿಷನ್ ಇಟ್ಕೊಂಡಿದ್ರೆ ಅವಾಗ ನೋಡಿ ಇಪ್ಪತ್ತೈದು ಸಾವಿರ ನೂರ ಐವತ್ತೆಲ್ಲ ಇದ್ದಾಗ ಇಪ್ಪತ್ತೈದು ಸಾವಿರ ಎಲ್ಲ ನಿಮಗೆ ಹದಿನೈದು ರೂಪಾಯಿ ಹದಿನಾರು ರೂಪಾಯಿ ನಡೀತಿತ್ತು ಅಂತ ಸುಮಾರು ಜನ ಕಮೆಂಟ್ ಮಾಡಿದ್ರಿ ಆ ಥರ ಇದ್ದಾಗ ನೀವು ಒಂದು ರಿಸ್ ತಗೊಂಡಿದ್ರೆ ಓಕೆ ಇಲ್ಲಿ ಬಂದಿದೆ ಅಂತ ತಕ್ಷಣ ನೋಡಿ ಮತ್ತೆ ಜಾಸ್ತಿ ಹೊತ್ತು ಇಟ್ಕೊಂಡು ಇಲ್ಲ ನಿನ್ನೆ ಲೋ ಏನಿದೆ ಅದನ್ನೇ ಯಾಕಂದರೆ ಇಡೀ ದಿನ ಮೇಲ್ಗಡೆ ಟ್ರೇಡ್ ಆಗ್ತಾ ಸೊ ಇವತ್ತೇ ಬಿಟ್ಬಿಟ್ಟು ಕೆಳಗಡೆ ಹೋಗುತ್ತೆ ಅಂತ ಹೇಗೆ ಎಕ್ಸ್ಪೆಕ್ಟ್ ಕೋರ್ಸ್ ರಿಲಯನ್ಸ್ ಎಜಿಮ್ ತುಂಬಾ ಪ್ರಮೋಟ್ ಮಾಡಿ ಎಲ್ಲ ಮಾಡಬಹುದು ಬಟ್ ನಾಟ್ ಅ ಬಿಗ್ ಇವೆಂಟ್ ಇನ್ನು ಇಡೀ ಮಾರ್ಕೆಟ್ ಥರ ಇವೆಂಟ್ ಏನಲ್ಲ ಸೊ ರಿಲಯನ್ಸ್ ಎಜಿಮ್ ಬಗ್ಗೆ ಡೆಡಿಕೇಟೆಡ್ ಆಗಿ ಸ್ಟಾಕ್ ಸೋರ್ ಮಾತಾಡ್ತಾ ಹೋಗ್ತೀನಿ ಸೊ ಇವಾಗ ಏನಾಗಿದೆ ನಿಫ್ಟಿ ಮತ್ತೆ ಮೇಲ್ಗಡೆ ಸ್ಥಾನಕ್ಕೆ ಬಂದು ಕೂತ್ಕೊಂಡಿದೆ ಸೊ ಈ ಝೋನ್ ಒಳಗಡೆ ಮತ್ತೆ ಹಾಲ್ಟ್ ಆಗ್ಬೋದು ಅಂತ ನನ್ನ ಅನಿಸಿಕೆ ಯಾಕಂದ್ರೆ ವೈಟ್ ಮಾಡಬೇಕು ನಮ್ಮ ನಿಫ್ಟಿ ಇದು ತನಕ ವೆಯ್ಟ್ ಮಾಡಲೇಬೇಕು ಯಾವುದು ಬ್ಯಾಂಕ್ ನಿಫ್ಟಿ ಮೂಮೆಂಟ್ ಆಗೋ ತನಕ ವೆಯ್ಟ್ ಮಾಡಲೇಬೇಕು ತುಂಬ ಮೇಲ್ಗಡೆ ಹೋಗ್ತಾನೇ ಇದೆ ಇಪ್ಪತ್ತೈದು ಸಾವಿರ ಈಗಲೂ ಕೂಡ ಸಪೋರ್ಟು ಇಪ್ಪತ್ತೈದು ಸಾವಿರದ ಕೆಳಗಡೆ ಕ್ಲೋಸಿಂಗ್ ಆಗೋ ತನಕ ನಾವು ನೆಗೆಟಿವ್ ಡೇ ಅಂತ ಹೋದಂಗಿಲ್ಲ ಇವತ್ತು ಕೂಡ ಇಪ್ಪತ್ತೈದು ಸಾವಿರಕ್ಕಿಂತ ಕೆಳಗಡೆ ಕ್ಲೋಸಿಂಗ್ ಆಗಿಲ್ಲ ಸೊ ಇಪ್ಪತ್ತೈದು ಸಾವಿರದ ನೂರ ಐವತ್ತರಲ್ಲಿ ಸುಭದ್ರವಾಗಿ ಕ್ಲೋಸಿಂಗ್ ಆಗಿದೆ ನಿಫ್ಟಿ ಸೊ ನೋಡ್ತಾ ಹೋಗೋಣಂತೆ ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಇವತ್ತು ಕೂಡ ಡೋಜಿ ಕ್ಯಾಂಡ್ ನಾಲ್ಕೈದು ದಿನದಿಂದ ನೋಡಿ ಮೊನ್ನೆ ಏನೊಂದು ಹೈ ಮಾಡ್ತಲ್ಲ ಇಪ್ಪತ್ತ್ಮೂರು ಸಾವಿರದ ಐವತ್ತೊಂದು ಸಾವಿರದ ನಾನೂರು ಅದು ಬಿಟ್ಟೋಗಿಲ್ಲ ಒನ್ ಪಾಯಿಂಟ್ ಟೈಮಲ್ಲಿ ಮಧ್ಯದಲ್ಲಿ ಐವತ್ತೊಂದು ಒಂದು ಸಾವಿರದ ಮುನ್ನೂರನ್ನ ದಾಟೋಯ್ತು ಅಂತಂದರೆ ಅದು ನಿಫ್ಟಿಗೂ ಕೂಡ ಪಾಸಿಟಿವ್ ಸೆಂಟ್ಮೆಂಟು ಅದು ಆಗ್ಬೋದು ಹೋಗ್ಬೋದು ಬ್ಯಾಂಕ್ ನಿಫ್ಟಿ ಒಳ್ಳೆ ಮೂಮೆಂಟ್ ಕೊಡ್ತು ಕೂಡ ಇಲ್ಲಿ ಮಧ್ಯದಲ್ಲಿ ನೋಡಿ ಇಲ್ಲಿ ಈ ಪಾಯಿಂಟಲ್ಲಿ ಐವತ್ತೊಂದು ಸಾವಿರದ ಮುನ್ನೂರ ಅರವತ್ತು ನಿನ್ನೆ ಹೈ ತನಕ ಹೋಯ್ತು ಅಲ್ಲಿ ಹೋಗ್ಬಿಟ್ಟು ಮತ್ತೆ ರಿಜೆಕ್ಷನ್ ಬರ್ತಾ ಹೋಯಿತು ಸೊ ಬ್ಯಾಂಕ್ ನಿಫ್ಟಿಗೆ ಏನು ಪುಷ್ ಬೇಕೋ ಏನು ಕಾರಣ ಇದೆಯೋ ಗೊತ್ತಿಲ್ಲ ಅದೇನೋ ಉಗ್ರಮ ಸಿನಿಮಾದ ಡೈಲಾಗ್ ಇದೆಯಲ್ಲ ಸೊ ಯಾವುದರಿಂದ ಅದು ಚೇಂಜ್ ಆಗುತ್ತೋ ಗೊತ್ತಿಲ್ಲ ಇಲ್ಲಿ ನೋಡ್ತಾ ಹೋಗೋದಾದ್ರೆ ಐವತ್ತೊಂದು ಸಾವಿರದಲ್ಲಿ ನೋಡಿ ಬರುತ್ತೆ ಅಲ್ಲಿಂದ ಮೇಲ್ಗಡೆ ಹೋಗುತ್ತೆ ಐವತ್ತೊಂದು ಸಾವಿರದ ನಾವು ಹೋಗುತ್ತೆ ಅಲ್ಲಿಂದ ರಿಜಿಸ್ಟ್ರೆಸ್ ತೊಗೊಳುತ್ತೆ ಇದೇ ಝೋನಲ್ಲಿ ಓಡಾಡ್ತಾ ಇದೆ ಸೊ ಏನು ಮಾಡಬೇಕು ನಾವು ಈ ಝೋನ್ ಬಿಟ್ಟು ಮೇಲ್ಗಡೆ ಹೋಗೋ ತನಕ ಅಥವಾ ಕೆಳಗಡೆ ಹೋಗೋ ತನಕ ಏನು ಮಾಡಬಾರ್ದು ಆ ರೀತಿ ಆಯಿತು ಅಂತಂದ್ರೆ ಆಗ ಒಳ್ಳೆ ಮೂಮೆಂಟ್ ಒಂದು ನಾನ್ನೂರು ಪಾಯಿಂಟ್ಗಳ ಮೂಮೆಂಟು ಮೇಲ್ಗಡೆ ಕೆಳಗಡೆ ನೋಡಲಿಕ್ಕೆ ಸಿಗುತ್ತೆ ಸೊ ಮಾಡ್ತಾ ಇರಿ ಆಪ್ಷನ್ ಬೈಯರ್ಸ್ ನಾಳೆ ಬರುತ್ತೋ ನಾಡಿದ್ದು ಬರುತ್ತೋ ಗೊತ್ತಿಲ್ಲ ಬಂದಾಗ ನೋಡೋಣ ಇನ್ ಕೇಸ್ ಐವತ್ತೊಂದು ಸಾವಿರ ಬಿಟ್ಟು ಬಂದ್ರು ಅಷ್ಟೇ ಇಲ್ಲಿ ನೋಡಿ ಈ ಬಸ್ ಸ್ಟ್ಯಾಂಡ್ ಇದೆ ಇಂಪಾರ್ಟೆಂಟ್ ಝೋನ್ ಐವತ್ತು ಐವತ್ತು ಸಾವಿರದ ಒಂಬೈನೂರು ಅನ್ಕೋಬೋದು ನೀವು ಅದ್ಬಿಟ್ಟು ಬಂದ್ರೂ ದೊಡ್ಡ ಒಂದು ಮೂಮೆಂಟ್ ಬರುತ್ತೆ ಐವತ್ತು ಸಾವಿರದ ಐನೂರು ಐವತ್ತು ಸಾವಿರದ ಆರ್ನೂರು ಟೆಸ್ಟ್ ಆಗ್ತಾ ಹೋಗುತ್ತೆ ಮೇಲ್ಗಡೆ ಹೋದ್ರೂ ಐವತ್ತೊಂದು ಸಾವಿರದ ಆರುನೂರು ಎಂಟುನೂರು ಈ ಲೆವೆಲ್ ಟೆಸ್ಟ್ ಆಗುತ್ತೆ ಸೊ ಫೋರ್ ಹಂಡ್ರೆಡ್ ಪಾಯಿಂಟ್ಸ್ ಮೂಮೆಂಟ್ ಮೇಲ್ಗಡೆ ಅಥವಾ ಕೆಳಗಡೆ ಪೆಂಡಿಂಗ್ ಇದೆ ಬ್ಯಾಂಕ್ ಫಿಫ್ಟಿನಲ್ಲಿ ನೋಡೋಣ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ ಅದೇ ರೀತಿಯಾಗಿ ಫಿನ್ ನಿಫ್ಟಿ ಫಿ ನಿಫ್ಟಿ ದೂರ ಇದೆ ಬಿಡಿ ಅವಾಗ ನಿಧಾನಕ್ಕೆ ಮಾತಾಡ್ಕೊಡುತ್ತೆ ಮಿಡ್ ಕ್ಯಾಪ್ ನಿಫ್ಟಿ ಇವತ್ತು ಇಂಟ್ರೆಸ್ಟಿಂಗ್ ಆಗಿತ್ತು ಮಧ್ಯದಲ್ಲಿ ಒಂದು ಹಂಡ್ರೆಡ್ ಪಾಯಿಂಟ್ಸ್ ಮೂಮೆಂಟ್ ಆಗಿದೆ ಇದು ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಮಾಡ್ತಾ ಇದೆ ಬಸ್ ಸ್ಟ್ಯಾಂಡ್ ಮಾಡೋಂಥದ್ದು ವೆರಿ ಇಂಪಾರ್ಟೆಂಟ್ ಆಲ್ ಟೈಮ್ ಹೈಯಲ್ಲಿ ಏಕೆಂದರೆ ಇಲ್ಲಿ ನಿಂತು ಮೇಲ್ಗಡೆ ಹೋದ್ರೆ ಅವಾಗ ಕಾನ್ಫಿಡೆನ್ಸ್ ಇರುತ್ತೆ ನಮಗೆ ಇನ್ನೂ ಮೇಲ್ಗಡೆ ಹೋಗುತ್ತೆ ಅಂತ ಇಲ್ಲ ಕೆಳಗಡೆ ಬರುತ್ತೆ ನೋಡ್ತಾ ಹೋಗೋಣ ಬಟ್ ಬಸ್ ಸ್ಟ್ಯಾಂಡ್ ಮಾಡ್ತಾ ಇರೋಂಥದ್ದು ಹದಿಮೂರು ಸಾವಿರನ ಬಿಟ್ಕೊಡ್ತಾಯಿರೋಂಥದ್ದು ತುಂಬ ಪಾಸಿಟಿವ್ ಸೆಂಟಿಮೆಂಟ್ ಇದು ಬಾ ಹೈ ಲೆವೆಲ್ಗಳನ್ನ ಮೇಲ್ಗಡೆ ಕ್ಲೋಸಿಂಗ್ ಮಾಡುವಂಥದ್ದು ಅಟೆಂಡ್ ಮಾಡುತ್ತೆ ಅದ್ರ ಮೇಲ್ಗಡೆ ಕ್ಲೋಸಿಂಗ್ ಆಗುತ್ತೆ ಅಟೆಂಡ್ ಮಾಡುತ್ತೆ ಮೇಲ್ಗಡೆ ಕ್ಲೋಸಿಂಗ್ ಆಗುತ್ತೆ ಅಂದರೆ ಸ್ಟಿಲ್ ಆರ್ ದೇ ಇರುತ್ತ ಹಾಗಾಗಿ ಈಗಲೇ ನೆಗೆಟಿವ್ ಆಗಿ ಅನ್ಕೊಳಕ್ಕೆ ಹೋಗ್ಬೇಡಿ ಆ ತರ ಕಾಣಿಸ್ತಾ ಇಲ್ಲ ಮಾರ್ಕೆಟ್ ಸರ್ಪ್ರೈಸ್ ಮಾಡಬಹುದು ಯಾಕೆಂದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಪೆಂಡಿಂಗ್ ಇದೆ ಮೂಮೆಂಟ್ ಬ್ಯಾಂಕ್ ನಿಫ್ಟಿ ಏನಾದ್ರು ಎದ್ದೇಳ್ತು ಅಂತಂದ್ರೆ ಮಾರ್ಕೆಟ್ ಎಲ್ಲಿ ಹೋಗುತ್ತೋ ಗೊತ್ತಿಲ್ಲ ಸೊ ನೋಡ್ತಾ ಹೋಗೋಣ ಬ್ಯಾಂಕ್ ನಿಫ್ಟಿನಲ್ಲಿ ಮೂಮೆಂಟ್ ಪೆಂಡಿಂಗ್ ಇದೆ ಸೊ ರಿಮೇನ್ ಬುಲಿಷ್ ನೆಗೆಟಿವ್ ಆಗಕ್ಕೆ ಹೋಗ್ಬಿಡಿ ಇವಾಗ್ಲೇನೆ ಇವಾಗಲೇ ಅದೇ ರೀತಿಯಾಗಿ ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಸೊ ಸೆನ್ಸೆಕ್ಸ್ ಎಕ್ಸ್ಪೈರಿ ನೋಡ್ಕೊಂಡಾದ್ರೆ ಇವತ್ತೊಂದು ಇನ್ನೊಂದು ಹೇಳೋದು ಬರ್ತಾ ಇತ್ತು ಎಷ್ಟು ಜನಕ್ಕೆ ತೆರಳೆ ಅಂತ ಅಲ್ವಾ ಟ್ರೆಂಟು ಸೊ ನೋಡ್ತಾ ಬರೋದಾದ್ರೆ ಅಂದರೆ ಒನ್ ವೇ ಅಪ್ ಎಲ್ಲೂ ರೆಸಿಸ್ಟೆನ್ಸ್ ಅಂತ ಹುಡ್ಕೋದೇ ಕಷ್ಟ ಬಟ್ ಇವತ್ತು ಎಕ್ಸ್ಪೈರಿ ಆಗಿದ್ರಿಂದ ಇವತ್ತು ಏನಾರು ಕಟ್ ಆಗ್ಬೋದು ಅಂದ್ಕೊಂಡಿದ್ದು ಬಟ್ ನೆನ್ನೆ ಇಷ್ಟು ದೊಡ್ಡ ಮೂಮೆಂಟ್ ಬಂದಿರೋದ್ರಿಂದ ಇಲ್ಲಿ ಬಸ್ ಸ್ಟ್ಯಾಂಡ್ ಆಗಿರ ಮೇಲೆ ಹೋಗಿ ಇವತ್ತು ಏಳು ಸಾವಿರ ಅಂತ ಸೇಫ್ ಮಾಡೇ ಮಾಡ್ತಾರೆ ಅಂತ ಗೊತ್ತಿತ್ತು ಬಟ್ ರೆಸಿಸ್ಟೆನ್ಸ್ ಇರ್ಬೋದು ಏಳು ಸಾವಿರದ ಮುನ್ನೂರಲ್ಲಿ ಬಿಲ್ಡಪ್ ಆಗ್ಬೋದು ಇದ್ರೊಳಗಡೆ ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟ್ ಅಪ್ ಎಕ್ಸ್ಪೈರಿ ಆಗ್ಬೋದು ಅಂತ ಇವತ್ತು ಒಂದು ಟ್ರೆಂಡ್ನ ತಗೋಬೇಕಾಯಿತು ಬಟ್ ಸ್ಟಾಪ್ ಸ್ಟಾಪ್ಲಾಸ್ನ ಬುಕ್ ಮಾಡ್ಕೊಂಡ್ಲೇ ಇಲ್ಲ ಇವತ್ತು ಯಾಕೆಂದರೆ ಎಕ್ಸ್ಪೈರಿ ದಿನ ಇವತ್ತಾದ್ರೂ ರೆಸಿಸ್ಟೆನ್ಸ್ನ ಹುಡ್ಕೊಳ್ತಾ ಅಂತ ಯಾಕೆಂದ್ರೆ ಈ ಪಾಯಿಂಟಲ್ಲಿ ಇವತ್ತಿಲ್ಲಿ ಇಲ್ಲೆಲ್ಲ ಓಪನ್ ಆಯ್ತಲ್ಲ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ತಾರೀಕು ಸೊ ಇಲ್ಲಿ ಇಲ್ಲಿ ಓಪನ್ ಆಗಿದೆ ಇಲ್ಲಿ ಓಪನ್ ಆಗಿ ಈ ಪಾಯಿಂಟಲ್ಲಿ ಸ್ಟಾರ್ಟಿಂಗಲ್ಲಿ ಎಂಟ್ರಿ ತೊಗೊಂಡ್ರು ಕೂಡ ಅಂದರೆ ನೋಡಿ ನೆಗೆಟಿವ್ ಮುಂದೆ ಇಲ್ಲಿ ಒಂದು ಇಂಟರ್ ಕ್ಯಾಂಡಲ್ ಎಕ್ಸ್ಪೋರ್ಟ್ ಒಂದು ದೊಡ್ಡ ಕ್ಯಾಂಡಲ್ ಮಾಡ್ತು ಬಟ್ ಅಲ್ಲಿ ಸ್ಟಾಪಸ್ ಬುಕ್ ಅದಾದ ಅದಾದಮೇಲೆ ಎಕ್ಸಿಟ್ ಮಾಡೋಕ್ಕೆ ಸಿಕ್ತು ಒಂದು ಹಂಡ್ರೆಡ್ ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡ್ಕೊಳ್ತು ಬಟ್ ಅಕಸ್ಮಾತ್ ಇಲ್ಲಿ ಡೇನ ಹೈನ ಹೋಗಿದ್ದರೆ ಇವತ್ತು ನಾವು ಕ್ಯಾನ್ಸಲ್ ಮಾಡ್ಕೊಬೇಕಿತ್ತು ಯಾಕೆಂದರೆ ಇಂಥ ಸ್ಟಾಕಲ್ಲಿ ಆಟ ಆಡೋದು ಇಲ್ಲವೇ ಇಲ್ಲ ಎಷ್ಟು ಬೇಕಾದರೂ ಮೇಲ್ಗಡೆ ತಗೊಂಡು ಹೋಗ್ತಾರೆ ಅಂತಾರೆ ಬಟ್ ಇವತ್ತೊಂದು ಒಂದು ನಲವತ್ತೈವತ್ತು ಪಾಯಿಂಟು ಎಮ್ ಟಿ ಎಮ್ ಲಾಸ್ ಆಗಿದ್ರು ಕೂಡ ಈ ಕ್ಯಾಂಡಲ್ ಬಂದಾಗ ವೆಯ್ಟ್ ಮಾಡ್ಕೊಂಡಿದ್ದೆ ಬಿಕಾಸ್ ಸ್ಟಾಪಸ್ ಸ್ವಲ್ಪ ಡೀಪಾಗಿ ಇಟ್ಕೊಂಡಿರೋಣ ಅಂತ ಬಟ್ ಒಳ್ಳೆ ಥರನೇ ಟ್ರೇಡ್ ಆಯಿತು ಸೊ ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಸೊ ಸೆನ್ಸೆಕ್ಸ್ ಎಕ್ಸ್ಪೈರಿ ನೋಡ್ತಾ ಬರೋದಾದ್ರೆ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಮಾಡಿದೆ ದೊಡ್ಡದಾಗಿ ಮೂಮೆಂಟ್ ಕೊಟ್ಟಿದೆ ಎಂಬತ್ತೆರಡು ಸಾವಿರದಲ್ಲಿ ಸ್ಟ್ರಾಂಗ್ ಆಗಿ ಸಪೋರ್ಟ್ ಕೂಡ ಬಂದಂಗೆ ಕಾಣಿಸ್ತಾ ಇದೆ ಸೊ ನಾಳೆ ಯಾವುದೇ ಕಾರಣಕ್ಕೂ ಈ ಎಂಬತ್ತೊಂದು ಸಾವಿರದ ಎಂಟುನೂರು ಇದೆಯಲ್ಲ ಇದನ್ನ ಅಷ್ಟು ಸುಲಭಕ್ಕೆ ಬಿಟ್ಕೊಡೋಂಗೆ ಕಾಣಿಸ್ತಾ ಇಲ್ಲ ಶಾರ್ಪ್ ಆಗಿ ಮೇಲ್ಗಡೆ ತಗೊಂಡು ಕೊಡ್ತಾರೆ ಸೊ ನಾಳೆ ಪುಟ್ ರೈಟಿಂಗ್ ಮಾಡೋರು ಅಕಸ್ಮಾತ್ ಗ್ಯಾಪ್ ಡೌನ್ ಗ್ಯಾಪ್ ಓಪನಿಂಗ್ ಆಯಿತು ಈ ಝೋನ್ ಓಪನ್ ಆಗಿ ಮೇಲ್ಗಡೆ ಹೋಯಿತು ಅಂತಂದ್ರೆ ಖಂಡಿತವಾಗ್ಲಿ ಈ ಪೊಸಿಷನ್ಗಳನ್ನ ನೀವು ಪ್ಲಾನ್ ಮಾಡ್ತೋಗ್ರೆ ಎಂಬತ್ತೊಂದು ಸಾವಿರದ ಇದು ಇದನ್ನ ಪುಟ್ ರೈಟಿಂಗ್ ಮಾಡೋಕ್ಕೆ ಯೋಚನೆ ಮಾಡ್ತಾ ಹೋಗಬಹುದು ಅಫ್ಕೋರ್ಸ್ ಆಲ್ ಟೈಮ್ ಹೈಸೋಲ್ಲ ಇರಬೇಕು ಸೆನ್ಸೆಕ್ಸು ನಿಫ್ಟಿ ತರೇ ಬಟ್ ಇವತ್ತು ನೋಡಿ ಒಂದು ಇಂಟರ್ನಲ್ ಕ್ಯಾಂಡ್ ಸೆಟಪ್ ಆಗಿ ಮಾಡಿ ಉಳಿಬು ಯಾಕಂದ್ರೆ ಇವತ್ತೊಂದು ದೊಡ್ಡ ಧಮಾಕಾದಾರ ಪರ್ಫಾರ್ಮೆನ್ಸ್ ಕೊಟ್ಬಿಟ್ಟಿದೆ ಎಂಬತ್ತ ಎರಡು ಸಾವಿರದ ಐನೂರ ಇಪ್ಪತ್ತು ಓ ಓಮೈ ಗಾಡ್ ಎಂಬತ್ತೆರಡು ಸಾವಿರಕ್ಕೆ ಹೋಗಿತ್ತಾ ಅಥವಾ ಇದೇನಾದ್ರು ಗ್ಲಿಚ್ ಆಗ್ತಾ ಇದೆಯಾ ಈ ಸೆನ್ಸೆಕ್ಸ್ ಇಂದ ಒಂದು ಗೋಲ್ ಏನು ಗೊತ್ತಾ ಈ ಟ್ರೇಡಿಂಗ್ ವ್ಯೂ ಕರೆಕ್ಟಾಗಿ ತೋರಿಸಲ್ಲ ಮತ್ತೆ ಇದರಲ್ಲಿ ಒಂದೊಂದ್ಸಲ ಅಪ್ಡೇಟ್ ಆಗಿರೋದಿಲ್ಲ ಸೊ ನೋಡ್ತಾವಣ ಎಂಬತ್ತೆರಡು ಸಾವಿರದ ಇನ್ನೂರ ಎಂಬತ್ತೈದಕ್ಕೆ ಹೋಗಿದೆ ಕೆಳಗಡೆ ಎಂಬತ್ತೊಂದು ಸಾವಿರದ ಏಳ್ನೂರು ಐ ತಿಂಕ್ ಇಷ್ಟೇ ಅನಿಸುತ್ತೆ ಒನ್ ಡೇ ಕ್ಯಾಂಡ್ಲೇ ಏನೋ ಬೇರೆನೇ ಹೇಳ್ತಾ ಇದೆಯಲ್ಲ ಗೊತ್ತಿಲ್ಲ ನೋ ಯಾರು ನೋಡಿದರೆ ವಾಚ್ ಮಾಡಿದರೆ ಹೇಳಿ ಎಂಬತ್ತೆರಡು ಸಾವಿರದ ಐನೂರಕ್ಕೆ ಹೋಗಿದೆ ಅಂತ ಹೇಳ್ತಾ ಇದೆ ರೇಂಜು ಬಟ್ ನೋಡ್ಕೊಂಬೋಣ ಎಂಬತ್ತೆರಡು ಸಾವಿರದ ಐನೂರ ಹದಿನೇಳು ಅಂತ ಹೇಳ್ತಾ ಇದೆ ಇಲ್ಲಿ ರೇಂಜು ಬಟ್ ಇಲ್ಲಿ ಬರೋದಾದ್ರೆ ನಿಮಗೆ ಎಂಬತ್ತೆರಡು ಸಾವಿರದ ಐನೂರಕ್ಕೆ ಹೋಗೇ ಇಲ್ಲ ಏನೋ ಗ್ಲಿಚ್ ಆಗಿದೆ ಇದು ಆಗ್ತಾ ಇರುತ್ತೆ ಸ್ವಲ್ಪ ಬಿ ಎಸ್ ಸಿ ಸ್ವಲ್ಪ ಪ್ರಾಬ್ಲಮ್ ಅದು ಸೊ ನೋಡ್ತಾ ಬರೋದಾದ್ರೆ ನಾಳೆ ಒಂದು ಇಂಟರ್ನಲ್ ಕ್ಯಾಂಟರ್ ಸೆಟಪ್ ಅಪ್ ಎಕ್ಸ್ಪೈರಿ ಆಗಿ ಉಳಿಬೋದು ಏಕೆಂದರೆ ಇಷ್ಟು ದೊಡ್ಡ ಬಾರ್ಗಳು ಮಾಡಿದೆ ಮೇಲ್ಗಡೆ ಕೆಳಗಡೆ ಎರಡು ಆಗಿದೆ ಈ ರೀತಿ ಉಳಿಬೋದು ಇಲ್ಲ ಇದನ್ನ ಬಿಟ್ಟು ಮೇಲ್ಗಡೆ ಹೋದ್ರೆ ಅಂದರೆ ಇನ್ನೂ ಪಾಸಿಟಿವ್ ಆಗಿರ್ಬೋದು ಸೊ ನೆಗೆಟಿವ್ ಅಂತೂ ಯೋಚನೆ ಮಾಡೋಂಗಿಲ್ಲ ಯಾಕಂದರೆ ಕ್ಲೋಸಿಂಗ್ಗಳು ಪಾಸಿಟಿವ್ ಕಡೆನೇ ಆಗ್ತಾ ಇದೆ ಇನ್ ಕೇಸ್ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಈ ಝೋನ್ನ ಬಿಟ್ಟು ಕೆಳಗಡೆ ಬರೋ ಥರ ಆಯಿತು ಅಂತಂದ್ರೆ ಆಗ ಮಾತ್ರ ನಾವು ಯೋಚನೆ ಮಾಡಬೇಕಾಗುತ್ತೆ ಅಲ್ಲಿ ತನಕ ಈ ಝೋನ್ನ ಬಿಟ್ಟು ಕೊಡೋದಿಲ್ಲ ಅಷ್ಟು ಸುಲಭವಾಗಿ ಸೊ ನೋಡ್ತಾ ಹೋಗೋಣಂತೆ ಸೊ ನಾಳೆ ಒಂದು ಆಪ್ಷನ್ ಎಲ್ಲ ಸಿಕ್ ಆಗ್ಬೋದು ಬಟ್ ಹೇಳಕ್ಕೆ ಬರೋದಿಲ್ಲ ಇವತ್ತು ಬಂದ್ರೆ ಮೂಮೆಂಟಿಂದ ಇಂದ ನಾಳೆ ರಿಲಯನ್ಸ್ ಈ ಥರ ಸ್ಟಾಕ್ಗಳಲ್ಲಿ ಏನಾದರೂ ಮತ್ತೆ ಬೈಂಗ್ ಆಯಿತು ಅಂತಂದ್ರೆ ದೊಡ್ಡ ಮೂಮೆಂಟ್ ನೋಡ್ಬೋದು ಬಟ್ ಇದು ಒಂಡೆ ಇದು ಅನಲೈಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ಒನ್ ಡೇ ಅಲ್ಲಿ ದೊಡ್ಡ ದೊಡ್ಡದಾಗಿ ತೋರಿಸ್ತಾ ಇದೆ ಸೊ ನೋಡೋಣ ಏನಾಗುತ್ತೆ ಅನ್ನೋದ್ರ ಮೇಲೆ ಡಿಸೈಡ್ ಮಾಡ್ತಾ ಹೋಗ್ಬೋದು ಅದೇ ರೀತಿಯಾಗಿ ಇವತ್ತು ಹೆವಿ ವೇಟ್ಸ್ ಅಂತ ನೋಡೋದಾದ್ರೆ ನೋಡಿ ಇಂಡೆಕ್ಸ್ ವೈಸ್ ಇಲ್ಲಿ ಬಿದ್ದಾಗೆ ಮಾತಾಡ್ಕೊಂಡ್ವಿ ಇದು ಅದೇ ಥರ ರಿಕವರ್ ಆಗ್ಬೋದು ಅಂತ ಸೇಮ್ ಎಲ್ಲ ಕಡೆ ಅದೇ ಥರ ರಿಕವರ್ ಆಯಿತು ಹೆವಿ ವೇಟ್ಸಲ್ಲಿ ಎಲ್ಲ ಕಡೆನೂ ಸೆಲ್ಲಿಂಗ್ ಬಂದಿತ್ತು ಫಿಫ್ಟೀನ್ ಮಿನಿಟ್ಸಲ್ಲಿ ನೀವು ನೋಡ್ತಾ ಹೋಗೋದಾದರೆ ಅವರು ಎ ಜಿ ಎಮ್ ಬರೋಕ್ಕಿಂತ ಮುಂಚೆ ಇಲ್ಲಿ ಈ ಪಾಯಿಂಟಲ್ಲಿ ನೋಡಿ ಈ ಪಾಯಿಂಟಲ್ಲಿ ಎಲ್ಲ ಎಕ್ಸೆಪ್ಟ್ ರಿಲಯನ್ಸ್ ರಿಲಯನ್ಸ್ ಒಂದು ಪಾಸಿಟಿವ್ ಆಗಿದ್ದಬಿಟ್ರೆ ಐ ಸಿ ಐ ಸಿಐ ಬ್ಯಾಂಕು ಇನ್ಫೋಸಿಸು ಟಿ ಸಿ ಎಸ್ ಐ ಟಿ ಎಸ್ ಐ ಟಿ ಸಿ ಎಲ್ಲದರಲ್ಲೂ ಎಲ್ ಎನ್ ಟಿ ಎಲ್ಲದರಲ್ಲೂ ದೊಡ್ಡದಾಗಿ ಬೀಳಿಸೋರು ಯಾಕೆ ರೀತಿ ಆಗುತ್ತೆ ಅಂತಂದರೆ ಮತ್ತೆ ಇನ್ನೊಬ್ರು ಕೇಳ್ತಾನೆ ಇದ್ದೀರ ಸರ್ ಸ್ಟಾಕಿಂದ ಮೂಮೆಂಟ್ ಆಗುತ್ತಾ ಆಪ್ಷನ್ ಚೇನಿಂದ ಮೂಮೆಂಟ್ ಆಗುತ್ತಾ ಯಾಕೆ ಆಪ್ಷನ್ ಚೆನ್ನ ನೋಡಬೇಕು ಇದು ಅಂತ ಸರ್ ಇದು ಎಕ್ಸ್ಪೈರಿಗೆ ಗೇಮು ಬೇರೆ ತರನೇ ಆಗುತ್ತೆ ನೋಡಿ ಯೂಶಲಿ ಏನಕ್ಕೆ ಮಾಡ್ತೀವಿ ಆಪ್ಷನ್ ನ ಏನಕ್ಕೆ ಮಾಡ್ತಾರೆ ಅಂತಂದ್ರೆ ಪೋರ್ಟ್ಫೋಲಿಯೋ ಏನು ಬಿಲ್ಡ್ ಮಾಡಿರ್ತಾರೋ ಅದಕ್ಕೆ ಹೆಡ್ಜಿಂಗ್ ಆಗಿ ಆಪ್ಷನ್ನ ಯೂಸ್ ಮಾಡಿರ್ತಾರೆ ಅಂದರೆ ಒಂದು ನೆಗೆಟಿವ್ ಪೊಸಿಷನ್ನ ತಗೊಂಡಿರ್ತಾರೆ ಅಂದರೆ ಲಾಂಗ್ ರನ್ನಲ್ಲಿ ಇನ್ವೆ ಈಕ್ವಿಟಿನಲ್ಲಿ ಏನು ಗೇಮು ಸೊ ನೀವು ಬೈ ಲೋ ಸೆಲ್ ಹೈ ಅದೇ ಮಾಡ್ತಾ ಹೋಗಬೇಕು ದೊಡ್ಡ ಪ್ರಮಾಣದಲ್ಲಿ ಹೂಡಿಕೆ ಮಾಡ್ತಾರೆ ಅಕಸ್ಮಾತ್ ಮಾರ್ಕೆಟಲ್ಲಿ ಕರೆಕ್ಷನ್ ಆಯಿತು ನೆಗೆಟಿವ್ ಆಯಿತು ಅಂತಂದ್ರೆ ಏನು ಮಾಡಿರ್ತಾರೆ ಅದಕ್ಕೆ ಒಂದು ಪೂರಕವಾದಂಥ ಒಂದು ಸೆಲ್ ಮಾಡಿರುವಂಥದ್ದು ಅಥವಾ ಪಿ ಬೈ ಮಾಡಿಬಿಟ್ಟು ಈ ರೀತಿ ಒಂದು ಪೊಸಿಷನ್ ಇಟ್ಕೊಂಡ್ಬಿಟ್ಟು ಇನ್ಶೂರೆನ್ಸ್ ಥರ ತೊಗೊಂಡ್ಬಿಟ್ಟು ಕೂತಿರ್ತಾರೆ ಹೆಡ್ಜಿಂಗ್ ಅಂದರೆ ಇಟ್ಸ್ ನಥಿಂಗ್ ಬಟ್ ಇನ್ಶೂರೆನ್ಸ್ ಬಟ್ ಎಕ್ಸ್ಪೈರಿ ದಿನ ಬೇರೆನೇ ಗೇಮ್ ಮಾಡ್ತಾರೆ ಎಕ್ಸ್ಪೈರಿ ದಿನ ನನ್ನ ಪ್ರಕಾರ ಎಫ್ ಐ ಎಸ್ ಡಿ ಎಸ್ ರೇಂಜ್ನ ಡಿಫೈನ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಸೊ ಅವಾಗ ಮಾಡ್ತಾರೆ ಅವರ ಪ್ರಾಫಿಟ್ಟು ಇಲ್ಲಿ ಸೇಫ್ ಆಗಿರುತ್ತೆ ಅದ್ರ ಜೊತೆಗೆ ಅವ್ರು ಮಾಡಿರೋಂಥ ಎಕ್ಸ್ಪೈರಿ ಏನಿದೆ ಅದು ಕೂಡ ಸೇಫ್ ಆಗ್ತಾಯಿರ್ತದೆ ಹಾಗಂತ ನ್ಯೂಸ್ ಬರ್ತಾ ಇದೆ ಇನ್ನೊಂದೇನೋ ಇವೆಂಟ್ ಆಗ್ತಾ ಇದೆ ಅಂತ ಏನು ಮಾಡ್ತಾರೆ ಅವರು ಮೊದಲೇ ಒಂದು ಕಾಂಟ್ರನ್ ಪೊಸಿಷನ್ ಎಲ್ಲಿ ತೊಗೊಂತಾರೆ ಈ ಇನ್ವೆಸ್ಟ್ಮೆಂಟಲ್ಲಿ ತೊಗೊಳಕ್ಕಾಗಲ್ಲ ಅಲ್ವಾ ಇನ್ವೆಸ್ಟ್ಮೆಲ್ ನೀವು ಏನು ಮಾಡಬೇಕು ಸೆಲ್ ಮಾಡ್ಬಿಟ್ಟು ಹೋಗಬೇಕು ಅಷ್ಟೇ ಸೆಲ್ ಮಾಡ್ಬಿಟ್ಟು ಹೋಗಬೇಕು ಬಟ್ ಸೆಲ್ ಮಾಡ್ಬಿಟ್ಟು ಹೋಗ್ಬಿಟ್ರೆ ಇನ್ವೆಸ್ಟ್ಮೆಂಟ್ ಜೊ ಅಕಸ್ಮಾತ್ ವರ್ಕ್ ಆಗಲಿಲ್ಲ ಅಂತಂದರೆ ನಿಮಗೆ ಆಗಲೂ ಕೂಡ ಪ್ರಾಬ್ಲಮ್ ಮತ್ತು ಕೆಳಗಡೆ ಬಿದ್ದಿದ್ದ ಮೂಮೆಂಟು ನಾನು ಕ್ಯಾಪ್ಚರ್ ಮಾಡಬೇಕು ಅಂದರೆ ಹೇಗೆ ಮಾಡೋಕ್ಕಾಗುತ್ತೆ ಆವಾಗ ಆಪ್ಷನಲ್ಲಿ ಎಂಟ್ರಿ ತಗೊಂಡಿರ್ತಾರೆ ಸೊ ಅವಾಗೇನಾಗುತ್ತೆ ಸೆಲ್ಲೂ ಮಾಡಿದ್ರು ಆಪ್ಷನಲ್ಲೂ ಎಂಟ್ರಿ ತೊಗೊಂಡ್ರು ಅಂದರೆ ದೊಡ್ಡದಾಗಿ ಪುಷ್ ಸಿಗ್ತಾ ಇತ್ತು ಕೆಳಗಡೆ ಬರ್ತಾಯಿತ್ತು ಬಟ್ ಆಪ್ಷನ್ಸಿಗೆ ಯಾವಾಗಲೂ ಅಂಡರ್ ಲೈಂಗಸ್ ಟು ಸ್ಟಾಕ್ಸ್ ಏನೆ ಅಂದರೆ ಆಪ್ಷನ್ ಪ್ರೈಸನ್ನು ನಾವು ನಿಫ್ಟಿ ಫಿಫ್ಟಿನಲ್ಲಿ ಆಟ ಆ ಕಡೆ ಈ ಕಡೆ ಆಡಿಸ್ಬೇಕು ಅಂತಂದರೆ ಈ ಹೆವಿ ವೇಟ್ಗಳಲ್ಲಿ ಆಚೆ ಈಚೆ ಆಗಲೇಬೇಕು ಇಲ್ಲಿ ಹೆವಿ ವೇಟಲ್ಲಿ ಆಚೆ ಈಚೆ ಆಗಲಿಲ್ಲ ಅಂದರೆ ಅಲ್ಲಿ ಮೂಮೆಂಟ್ ಆಗೋಲ್ಲ ಬಟ್ ಅಲ್ಲಿ ಪೊಸಿಷನ್ಗಳನ್ನ ನಿಮಗೆ ಆಪ್ಷನ್ ಚೇನ್ನ ಯಾಕೆ ನೋಡಬೇಕು ಅಂತಂದರೆ ನೀವು ಓಕೆ ಒಂದು ಪೊಸಿಷನ್ ದೊಡ್ಡದಾಗಿ ಬಿಲ್ಡ್ ಮಾಡಿ ಕೂತಿದ್ದಾರೆ ಅಂತಂದರೆ ಮಾರ್ಕೆಟಲ್ಲಿ ಏನೋ ಫ್ಲಕ್ಚುಯೇಷನ್ ಆಗ್ತಾ ಇದೆ ಅಂತಂದ್ರೂ ಸಿನ್ಸ್ ಅಷ್ಟೊಂದು ಪೊಸಿಷನ್ ಅಲ್ಲಿ ತೊಗೊಂಡು ಕೂತಿರೋದ್ರಿಂದ ವಾಪಸ್ ಅದನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ನೋಡ್ತಾರೆ ಅಂತ ಅಥವಾ ಅದನ್ನು ಬಿಟ್ಬಿಟ್ಟು ಅವರು ಪೊಸಿಷನ್ ಅಡ್ಜಸ್ಟ್ ಮಾಡ್ಕೋಬೇಕು ಆಯಿತು ಪೊಸಿಷನ್ ಅಡ್ಜಸ್ಟ್ ಮಾಡ್ಕೊತಾ ಇಲ್ಲ ಮಾರ್ಕೆಟಲ್ಲಿ ದೊಡ್ಡ ಫಾಲ್ ಆಗ್ತಾಯಿದೆ ಓಯ ಅದೇ ಥರ ಇದೆ ಅಂತಂದರೆ ಅರ್ಥ ಏನು ಓಕೆ ಮಾರ್ಕೆಟಲ್ಲಿ ಏನೇ ಆಗ್ತಾ ಇರ್ಬೋದು ಅದನ್ನ ಪುಷ್ ಮಾಡೋಕ್ಕೆ ಮತ್ತೆ ಕಾಂಟ್ರಿಡೆಂಟ್ ರೇಟ್ ತಗೊಂಡೆ ತೊಗೊತಾರೆ ಸೊ ಆ ಝೋನು ಡಿಫೈನ್ ಆಗ್ತಾನೆ ಹೋಗುತ್ತೆ ಅಂತ ಸ್ವಲ್ಪ ಕಾಂಪ್ಲೆಕ್ಸ್ ಅದು ಇದ್ರ ಬಗ್ಗೆ ಸಾಧ್ಯವಾದಂಗೆ ನಾನು ಪ್ಲಾನ್ ಮಾಡಿ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಕ್ಕೆ ನೋಡ್ತೀನಿ ಬಟ್ ಸ್ಟ್ರೈಟ್ ಆನ್ಸರ್ ಅಂತ ಇಲ್ಲ ಬಟ್ ಖಂಡಿತವಾಗ್ಲೂ ಆಪ್ಷನ್ ಚೈನು ನಿಮ್ಮ ಏನೋ ಒಂದು ಕಾಂಟ್ರಾಕ್ಟ್ ನಡೀತಲ್ಲ ಅಂದರೆ ವಾಲ್ಯೂಮ್ಗಳು ನೋಡ್ತೀವಲ್ಲ ನಾವು ಈಗ ಟ್ರಾನ್ಸಾಕ್ಷನ್ ಸ್ಟ್ರೈಕ್ ಸ್ಟ್ರೈಕಿಂದು ಅದು ನೋಡೋಕ್ಕೆ ಆಪ್ಷನ್ ಚೇಂಜ್ ಬೇಕು ಬಟ್ ಆಪ್ಷನ್ ಪ್ರೈಸ್ ಚೇಂಜ್ ಆಗುವಂಥದ್ದು ಅದು ಸ್ಪಾಟ್ ಪ್ರೈಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸ್ಪಾಟ್ ಪ್ರೈಸ್ ಎಗೇನ್ ಅದು ನಮ್ಮ ಅಂಡರ್ ಸ್ಟಾಕ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಅದಾದಮೇಲೆ ಮೇಲೆ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತೋಣ ಸುಮಾರು ದೊಡ್ಡ ಬೀಡಾಗೋಯಿತು ನಾನು ಇವತ್ತು ಸೊ ರಿಲಯನ್ಸ್ ರಿಲಯನ್ಸ್ ನಾನೇ ತೊಗೊಂಡು ಮಾತಾಡ್ತಾ ಇದ್ದೀನಿ ಕಾರಣ ಏನು ಅಂತಂದರೆ ಇಲ್ಲಿ ನೀವು ನೋಡ್ತಾ ಹೋಗೋದ್ರೆ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಮಾಡಿದೆ ಒಂದು ವರ್ಷದಿಂದ ಈ ಬಸ್ ಸ್ಟ್ಯಾಂಡ್ನ ಅಲ್ಲಾಡಿಸಿಲ್ಲ ಹತ್ತು ಲಕ್ಷ ಕೋಟಿ ರೆವೆನ್ಯೂನ ಆನ್ಯಲ್ ರೆವೆನ್ಯೂನ ಪ್ರಾ ಕ್ರಾಸ್ ಮಾಡಿರೋಂಥ ಮೊದಲನೇ ಇಂಡಿಯನ್ ಕಂಪ್ನಿ ಆಯಿತು ಅಂತ ಇವತ್ತು ಅಂಬಾನಿ ಅವರು ಸ್ಟೇಟ್ಮೆಂಟ್ ಮಾಡಿದ್ರು ವಿಚ್ ಇಸ್ ವೆರಿ ಬಿಗ್ ಯಾವ ಕಂಪ್ನಿನೂ ಇದನ್ನ ಮಾಡೋಕ್ಕೋಗಿಲ್ಲ ಜಿಯೋ ಕ್ಲೌಡ್ ಏನೋ ಫ್ರೀ ಆಗಿ ಹಂಡ್ರೆಡ್ ಜಿ ಬಿ ಕೊಡ್ತಾರೆ ಅಂತ ಹೇಳಿದ್ದಾರೆ ಮತ್ತು ಜಿಯೋ ಟಿ ವಿ ಬಗ್ಗೆ ಹೇಳಿದರೆ ಜಿಯೋ ಬ್ರೈನ್ ಅಂತ ಏನೋ ಅಂತ ಹೇಳಿದಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾತಾಡ್ತೀವಿ ಅಂತ ಹೇಳಿದಾರೆ ಸೊ ಸುಮಾರು ಅನೌನ್ಸ್ಮೆಂಟ್ಗಳಾಗಿದೆ ಜಿಯೋ ರೀಟೇಲು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿರೋದು ನೋಡಿದೀವಿ ಬಟ್ ಸ್ಟಿಲ್ ಇವರಿಗೆ ಮೇಜರ್ ರೆವೆನ್ಯೂ ಬರ್ತಾ ಇರೋದು ಆಯ್ಲಿಂದೇ ಬಟ್ ಇಷ್ಟು ಚೆನ್ನಾಗಿ ಎಕ್ಸ್ಪೆಂಡ್ ಮಾಡಿದ್ದಾರೆ ನೋಡಿ ಬಟ್ ಇನ್ನೊಂದೇನು ಕಂಪನಿಗಳು ಜಾಸ್ತಿ ಪ್ರಮೋಟ್ ಮಾಡ್ಕೊತವಲ್ಲ ಅಂದರೆ ಈಗ ನೋಡಿ ಈಗ ಸಿ ಎನ್ ಬಿ ಸಿ ಟಿವಿ ಆಗಿರ್ಬೋದು ಇದೆಲ್ಲ ಮನಿ ಕಂಟ್ರೋಲ್ ಆಗಿರ್ಬೋದು ಇದೆಲ್ಲ ರಿಲಯನ್ಸ್ ಅವರೇ ಓನ್ ಮಾಡ್ತಾರೆ ಅಂತ ಹಾಗಾಗಿ ಅದ್ರ ಬಗ್ಗೆ ನ್ಯೂಸ್ ಜಾಸ್ತಿ ಫ್ಲಾಶ್ ಆಗ್ತಾ ಹೋಗುತ್ತೆ ಬಟ್ ಪ್ರೊಮೋಟರ್ ಸೇಫ್ ಆಗಿದೆ ಅಂದ್ರೆ ಅಷ್ಟೊಂದು ಅವರು ಅದ್ರ ಬಗ್ಗೆ ಬೇಕಾಗಿಲ್ಲ ಅಂದ್ರೆ ಅವ್ರ ಕೆಲಸ ನೋಡೇನೆ ಜನ ಗೊತ್ತಾಗಬೇಕು ಸೊ ಸ್ವಲ್ಪ ಕಂಪನಿಗಳು ಯಾವ ಜಾಸ್ತಿ ನ್ಯೂಸ್ ಅಲ್ಲಿರಕ್ಕೆ ಪ್ರಯತ್ನ ಪಡ್ತಾವಲ್ಲ ಅವಾಗ ಸ್ವಲ್ಪ ನಮಗೆ ಡೇಂಜರ್ ಝೋನ್ ಸ್ವಲ್ಪ ಹುಷಾರಾಗಿರ್ಬೇಕು ಅಂತ ಟಾಟಾ ಕಂಪನಿ ಜಾಸ್ತಿ ನ್ಯೂಸ್ ಅಲ್ಲಿ ಕೇಳ್ತೀರಾ ಇಲ್ಲ ಇವತ್ತು ನೋಡಿ ಡಿ ವಿ ವಿರ್ ಇದ್ರು ಎಲ್ಲಿ ಎರಡೋ ಎಲ್ಲ ಯಾರೋ ಗೊತ್ತಿರುತ್ತೆ ಅಷ್ಟೇ ಸೊ ಆತರ ಮತ್ತೆ ಮದುವೆದು ಇದೆಲ್ಲ ಆಯ್ತಲ್ಲ ಸೊ ಇವ್ರಲ್ಲಿ ಏನಾಗಿರುತ್ತೆ ಪ್ರಮೋಟರ್ ಗಳು ಫ್ಯಾಮಿಲಿ ಮೆಂಬರ್ಸೇ ಆಗಿರೋದ್ರಿಂದ ಕೆಲವೊಂದು ಸೊ ಅಷ್ಟೊಂದು ನಮಗೆ ಆನೆಸ್ಟ್ ಅಂತ ಅನ್ಸಲ್ಲ ಬಟ್ ಹಂಗ ಬಿಸ್ನೆಸ್ ಮಾಡ್ತಾರೆ ಇಲ್ಲ ದೊಡ್ಡ ಬಿಸ್ನೆಸ್ ನೆಟ್ವರ್ಕ್ ಇದೆ ಇದು ಎಲ್ಲ ಇದನ್ನು ಇದೆ ಜೊತೆಗೆ ಇವತ್ತು ಎ ಜಿ ಎಮ್ ಅಂತ ಇತ್ತು ಬೋನಸ್ ಇಶ್ಯೂ ಬಗ್ಗೆ ಮುಂಚೆ ಎಲ್ಲೂ ಮಾತಾಡಿಲ್ಲ ಎ ಎಮ್ಗಿಂತ ಒಂದು ಹತ್ತು ನಿಮಿಷ ಕಾಲು ಗಂಟೆ ಮುಂಚೆ ಬಂತು ಅನೌನ್ಸ್ಮೆಂಟು ಓಕೆ ಬೋನಸ್ ಶೇರ್ ಅನೌನ್ಸ್ ಮಾಡ್ತಾರಂತೆ ಒಂದಿಷ್ಟು ಒಂದು ಬೋನಸ್ ಅಂತೆ ಅಂತ ಕೊನೆಗೆ ಅದನ್ನ ಕನ್ಫರ್ಮ್ ಕೂಡ ಮಾಡಿದ್ರು ಎ ಜಿ ಎಮ್ ಅಲ್ಲಿ ಆಯಿತು ಮೊದಲೇ ಪ್ರೀ ರೆಕಾರ್ಡೆಡ್ ಪ್ಲಾನ್ ಮಾಡಿದ್ರು ಆಗಿರ್ಬೋದು ಬಟ್ ಆ ಥರ ಕೆಲವೊಂದು ಮಾರ್ಕೆಟಿಗೆ ಗಿಮಿಕ್ಸ್ ಅಂತಾರಲ್ಲ ಅಂತ ಇದ್ರೆ ಸ್ವಲ್ಪ ರೆಡ್ ಫ್ಲಾಗ್ ಅಂತಾನೆ ಬಟ್ ರಿಲಯನ್ಸ್ ಕಂಪ್ನಿಯಲ್ಲಿ ಅದನ್ನ ರೆಡ್ ಫ್ಲಾಗ್ ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ಅವ್ರ ಬಿಸ್ನೆಸ್ ಹ್ಯಾಂಗಿದೆ ಮತ್ತು ಮಾರ್ಕೆಟ್ ಕ್ಯಾಪಿಲೈಸೇಷನು ಸಿಕ್ಕಾಪಟ್ಟೆ ಇದೆ ಬಿಡಿ ಬಟ್ ಒಳ್ಳೆ ವೈಡಾಗಿ ಎಕ್ಸ್ಪ್ಯಾಂಡ್ ಆಗಿದೆ ಜಿಯೋ ಇವಾಗ ಏಯ್ಟ್ ಪರ್ಸೆಂಟ್ ಗ್ಲೋಬಲ್ ಟ್ರಾಫಿಕ್ ಟ್ರಾಫಿಕ್ಕು ಜಿಯೋನೇ ಹ್ಯಾಂಡ್ಲ್ ಮಾಡ್ತಾ ಇದೆಯಂತೆ ಅತಿ ಪ್ರತಿ ಯೂಸರು ಜಿಯೋದು ಅದನ್ನು ಆವರೇಜ್ ತರ್ಟಿ ಜಿ ಬಿ ಡೇಟಾ ಯೂಸ್ ಮಾಡ್ತಾರೆ ಅಂತ ಬಂದಿತ್ತು ಸುದ್ದಿ ಸೊ ಇಷ್ಟೆಲ್ಲ ಇದೆ ಸೊ ಹೀಗಿದ್ದಾಗ ಈ ಕಂಪ್ನಿಗಳು ಅಷ್ಟು ಸುಲಭವಾಗಿ ಏನೂ ಆಗೋದಿಲ್ಲ ಬಟ್ ಇಲ್ಲಿ ನೀವು ನೋಡ್ತಾ ಹೋದರೆ ಸ್ವಲ್ಪ ಸೂಕ್ಷ್ಮವಾಗಿ ನೋಡ್ತಾ ಹೋಗೋದಾದ್ರೆ ಇಲ್ಲಿ ಒಂದು ಗ್ಯಾಪ್ ಇದೆ ಕಾಣಿಸ್ತಾ ಇದೆ ಮೂರು ಸಾವಿರದ ನೂರು ಕೆಲವರು ಕೇಳಿದರೆ ಏನಾಗ್ಬೋದು ಸರ್ ರಿಲಯನ್ಸ್ ಮುಂದೆ ಅಪ್ಪ ಡೌನ್ ಅಂತ ನನಗೆ ಯಾಕೋ ಅಪ್ಪೇ ಅಂತಲೇ ಅನಿಸ್ತಾ ಇದೆ ಕಾರಣ ಏನು ಅಂತಂದರೆ ಇಲ್ಲಿ ಒಂದು ಇನ್ವರ್ಸ್ ಎಚ್ ಪ್ಯಾಟರ್ನ್ ಕಾಣುತ್ತಾ ಸ್ವಲ್ಪ ನೋಡಿದ್ರೆ ಇಲ್ಲಿ ನೋಡಿ ಒಂದು ಶೋಲ್ಡರ್ ಆಗಿದೆ ಇಲ್ಲಿ ಒಂದು ಹೆಡ್ ಆಗಿದೆ ಇಲ್ಲೊಂದು ಶೋಲ್ಡರ್ ಆಗಿದೆ ಯಾವತ್ತಿದು ಮೂರು ಸಾವಿರದ ಎಂಬತ್ತು ಈ ಲೆವೆಲ್ನ ಬ್ರೇಕ್ ಆಗುತ್ತೋ ಖಂಡಿತವಾಗ್ಲೂ ನಿಮಗೆ ಮೂರು ಸಾವಿರದ ನೂರು ಮೂರು ಸಾವಿರದ ನೂರು ಇಪ್ಪತ್ತು ಈ ಲೆವೆಲ್ಗಳು ನೋಡಲಿಕ್ಕೆ ಸಿಗ್ಬೋದು ಸೊ ಟಿಪಿಕಲ್ ಇನ್ವರ್ಸ್ ಹೆಚ್ ಎಂಡ್ ಎಸ್ ಪ್ಯಾಟರ್ನ್ನು ಸೊ ಯಾಕೋ ರಿಲಯನ್ಸ್ ಮೇಲ್ಗಡೆ ಹೋಗುತ್ತೆ ಅಂತ ಅನಿಸ್ತಾ ಇದೆ ನೋಡೋಣ ಚಾರ್ಟ್ ಇಸ್ ದ ಬಸ್ ಏನು ಮಾಡುತ್ತೆ ಅಂತ ನೋಡೋಣ ಮೂರು ಸಾವಿರದ ಏನಾದರೂ ಬ್ರೇಕ್ ಕೆಳಗಡೆ ಬಂದರೆ ಆವಾಗ ನೆಗೆಟಿವ್ ಅಂತ ಅನ್ಬೋದು ಇಲ್ಲಾಂದ್ರೆ ಇವತ್ತು ದೊಡ್ಡ ವಾಲ್ಯೂಮ್ ಕೂಡ ಆಗಿದೆ ಒಂದಿಷ್ಟು ಒನ್ ಬೋನಸ್ ಇಷ್ಟು ಐದನೇ ತಾರೀಕು ಸೆಪ್ಟೆಂಬರ್ ಐದು ಮೀಟಿಂಗ್ ಅಂತ ಹೇಳಿದರೆ ಎಕ್ಸ್ ಡೇ ಟು ರೆಕಾರ್ಡ್ ಡೇಟ್ ನಂಗೆ ಗೊತ್ತಿಲ್ಲ ಏಳು ವರ್ಷ ಆದಮೇಲೆ ಇವರು ಬೋನಸ್ನ ಮಾಡ್ತಾರೆ ಅವಾಗೂ ಒಂದಿಷ್ಟು ಒಂದು ಸ್ಪ್ಲಿಟ್ ಮಾಡಿದ್ರು ಇವಾಗಲೂ ಮಾಡಿದ್ದಾರೆ ಸೊ ಯಾರ್ಯಾರತ್ರ ಒನ್ ಒನ್ ಷೇರಿಗೆ ಅವರಿಗೆಲ್ಲ ಎರಡು ಶೇರ್ ಸಿಗ್ತಾ ಹೋಗುತ್ತೆ ಇದೆ ಲಾಂಗ್ ರನ್ ಅಲ್ಲಿ ಶೇರ್ ಹೋಲ್ಡಿಂಗ್ ಇಂದ ಏನ್ ಬೆನಿಫಿಟ್ ಆಗುತ್ತೆ ಬ್ಲೂ ಜೆಪ್ ಕಂಪನಿಗಳಲ್ಲಿ ಅಂತಂದ್ರೆ ಈ ರೀತಿ ಬೋನಸ್ ಬರುತ್ತೆ ಡಿವಿಡೆಂಡ್ ಬರುತ್ತೆ ಸ್ಪ್ಲಿಟ್ ಆಗುತ್ತೆ ಇದರಿಂದ ಕಾಂಪೌಂಡಿಂಗ್ ಆಗ್ತಾನೆ ಇರುತ್ತೆ ಅಪಾರ್ಟ್ ಫ್ರಮ್ ಸ್ಟಾಕ್ ಇನ್ ಗ್ರೋತ್ ವ್ಯಾಲ್ಯೂ ಜೊತೆಗೆ ಸೊ ರಿಮೈನ್ ಬಲಿಷ್ ಆನ್ ರಿಲಯನ್ಸ್ ಐ ಆಮ್ ಪಾಸಿಟಿವ್ ಆನ್ ರಿಲಯನ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಡಿಸ್ಕ್ಲೈಮರ್ ರಿಲಯನ್ಸ್ ಅಲ್ಲಿ ನಾನು ಒಬ್ಬ ಒಬ್ಬ ನಾನೊಬ್ಬ ಸೆವೆಜಿಸ್ಟೆಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ ಯಾವುದೇ ಸ್ಟಾಕ್ ಅಲ್ಲಿ ಮಾಡೋಕ್ಕಿಂತ ಮುಂಚೆ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸ್ನ ನೀವು ಮಾಡ್ತಾ ಹೋಗಬೇಕು ಎ ಯು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಬಗ್ಗೆ ಹೇಳಿ ಅಂತ ಕೇಳಿದ್ರಿ ಸರ್ ಚೆನ್ನಾಗಿ ಹೋಗ್ತಾ ಇತ್ತು ಬ್ಯಾಂಕು ಮೊನ್ನೆ ಇತ್ತೀಚೆಗೆ ಲಾಸ್ಟ್ ಕ್ವಾರ್ಟರ್ ರಿಸಲ್ಟ್ ಬಂತು ಅವತ್ತಿನ ಜೋರ ಅದಾದ ಮೇಲೆ ಇನ್ನು ರಿಕವರ್ ಆಗಿಲ್ಲ ಆರ್ನೂರಲ್ಲಿ ಸಪೋರ್ಟ್ ಕಾಣಿಸ್ತಾ ಇದೆ ಆರ್ನೂರು ಸಪೋರ್ಟ್ ತಗೋಬೇಕಂತ ಅಲ್ಲಿಂದ ಜೋರ್ ಆಗ ಬಿದ್ದಿತ್ತು ಸೊ ಈ ಸೋನ್ ಇಂಪಾರ್ಟೆಂಟ್ ಇದೆ ತುಂಬಾ ಒಳ್ಳೆ ಬ್ಯಾಂಕ್ ಅಂತ ಹೇಳಲ್ಲ ತುಂಬಾ ಕೆಟ್ಟ ಬ್ಯಾಂಕ್ ಅಂತ ಹೇಳಲ್ಲ ಪ್ರಾಫಿಟ್ ಸ್ವಲ್ಪ ಆಚೆ ವೇರಿ ಆಗ್ತಾ ಇದೆ ಸ್ಟಿಲ್ ಹಂಡ್ರೆಡ್ ಮೂವಿಂಗ್ ಗಿಂತ ಮೇಲ್ಗಡೆ ಇದೆ ಬಿಟ್ಟು ಕೆಳಗಡೆ ಬಂದು ಐನೂರ ಐವತ್ತು ಐನೂರು ಈ ಲೆವೆಲ್ ನಿಮ್ಗೆ ಸಿಕ್ತು ಅಂತಂದ್ರೆ ಆಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಬಹುದು ಈಗ ನೀವು ಬಿಟ್ಟರು ಪರವಾಗಿಲ್ಲ ಯಾಕಂದ್ರೆ ತುಂಬಾ ಒಳ್ಳೆ ಕಂಪನಿ ಅಲ್ಲ ತುಂಬಾ ಬ್ಯಾಡ್ ಕಂಪನಿ ಅಂತ ಹೇಳಂಗಿಲ್ಲ ಬ್ಯಾಲೆನ್ಸ್ ಶೀಟ್ ಸ್ಮೈಲ್ ಫೈನಾನ್ಸ್ ಬ್ಯಾಂಕ್ ಬಟ್ ಒಳ್ಳೆ ಬಸ್ ಸ್ಟ್ಯಾಂಡ್ ಆಗಿದೆ ಈ ಝೋನ್ ಸಪೋರ್ಟ್ ತಗೋಬೇಕು ಸಪೋರ್ಟ್ ತಗೊಂಡು ಇಲ್ಲಿ ಒಳ್ಳೆ ವಾಲ್ಯೂಮು ಬಂತು ನಿಮ್ಗೆ ಏನಾರ ಆಯಿತು ಅಂದ್ರೆ ಆಗಬೇಕಾದ್ರೆ ಪ್ಲಾನ್ ಮಾಡ್ತಾ ಹೋಗಿ ಅಂದ್ರೆ ಡೈಲಿ ಕ್ಯಾಂಡ್ ಅಲ್ಲಿ ಒಳ್ಳೆ ವಾಲ್ಯೂಮ್ ಬರಬೇಕು ಇಲ್ಲಿ ಈ ತರ ಆಗಿದೆಯಲ್ಲ ಈ ತರ ಏನಾದ್ರು ದೊಡ್ಡ ವಾಲ್ಯೂಮ್ ಬಂತು ಇಲ್ಲಿಂದ ಅಂದ್ರೆ ಆಗ ಯೋಚನೆ ಮಾಡ್ಬಿಡಿ ಸದ್ಯಕ್ಕೆ ಏನೋ ಆಗೋ ಥರ ಕಾಣಿಸ್ತಾ ಇಲ್ಲ ಅದೇ ರೀತಿ ಯುನೈಟೆಡ್ ಬ್ರೂವರಿ ಬಗ್ಗೆ ಹೇಳಿ ಅಂತ ಕೇಳಿದ್ರಿ ಸರ್ ಸ್ಟಾಕು ಸಿಕ್ಕಾಟಿಟಿ ಹೈ ವ್ಯಾಲ್ಯೂಷನ್ ನಡೀತಾ ಇದೆ ಇವ್ರದ್ದು ಯಾವುದೇ ಇದೆಯಲ್ಲ ಕಿಂಗ್ ಫಿಶರು ಹೈನಕೆನು ಇರದ್ದೆಲ್ಲ ಬ್ರ್ಯಾಂಡ್ ಇದೆ ಇವರ ಬಟ್ ಪರ್ಸ್ನಲಿ ಹೆಂಡ ಹೆಂಡರ್ ಸ್ಟಾಕ್ಸ್ ಎರಡರಿಂದ ನಾನು ದೂರ ಹಾಗಾಗಿ ನಾಟ್ ರೆಕಮೆಂಡೆಡ್ ಬಟ್ ವ್ಯಾಲ್ಯೂಷನ್ ವೈಸ್ನೂ ಕೂಡ ಸಿಕ್ಕಾವಟ್ಟಿ ಮೇಲೆ ಇದೆ ಈ ಸೆಕ್ಟರ್ ಅಂತ ನೀವು ನೋಡೋದಾದ್ರೆ ಐ ಥಿಂಕ್ ಕೇಳಿದ್ರಲ್ವಾ ಗ್ರೂಪಲ್ಲೂ ಕೂಡ ಯುನೈಟೆಡ್ ಸ್ಪಿರಿಟ್ಸ್ ಕಂಪೇರ್ ಟು ಇದು ಬೆಟರ್ ವ್ಯಾಲ್ಯೂಯೇಷನಲ್ಲಿದೆ ಮಾರ್ಕೆಟ್ ಲೀಡರು ಕೂಡ ಜೊತೆಗೆ ಇತ್ತೀಚೆಗೆ ಸೂಲಾ ವೈನ್ಯಾರ್ಡು ಇದೆಲ್ಲ ಬಂದಿದೆ ಆ ಕಂಪ್ನಿಗಳು ಜಾಸ್ತಿ ವ್ಯಾಷನಲ್ಲಿ ಒಳ್ಳೆಯ ಥರ ಕಾಣಿಸ್ತಾ ಇದೆ ಇದು ನಾಟ್ ರ ಕಮೆಂಡೆಡ್ ತುಂಬ ಮೇಲ್ಗಡೆ ಹೋಗಿದೆ ಅಂಗಡಿ ಹಂಡ್ರೆಡ್ ಟು ಹಂಡ್ರೆಡಿಂದ ಇಲ್ಲಿಂದ ಒಂದು ಕಲೆಕ್ಷನ್ ಬರ್ಬೋದು ಬಂದರೆ ಸಾವಿರದ ಎಂಟುನೂರು ಲೆವೆಲ್ಗಳು ಬರುವಂಥ ಸಾಧ್ಯತೆ ಇದೆ ಇಂದರೆ ಸಾವಿರದ ಎಂಟುನೂರು ಸಪೋರ್ಟ್ ಥರ ಆಕ್ಟ್ ಆಗುತ್ತೆ ಬಟ್ ತುಂಬ ಹೈ ವ್ಯಾಲ್ಯೇಷನ್ ಇಲ್ಲದೆ ದಯವಿಟ್ಟು ಇವಾಗ ಹೋಗ್ಬಿಡಿ ಆಲ್ರೆಡಿ ಇರಾ ಅಂತಂದರೆ ನೀವು ಎಕ್ಸಿಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು ಅದೇ ರೀತಿ ಅಂಬುಜಾ ಸಿಮೆಂಟ್ಸು ಅಂಬುಜಾ ಸಿಮೆಂಟ್ಸಲ್ಲಿ ಅದಾನಿಯವರು ತಗೊಳ್ತೇನ ಬಂದರು ಅಂತ ಹೇಳ್ತು ಬಟ್ ಡೆಟ್ ಫ್ರೀ ಕಂಪನಿ ಅಂಬುಜಾ ಸಿಮೆಂಟ್ಸು ಸಿಮೆಂಟ್ ಸೆಕ್ಟರ್ ಫಸ್ಟ್ ಆಫ್ ಆಲ್ ಸಿಕ್ಲಿಕಲ್ ಸೆಕ್ಟ್ರೆ ಲಾಸ್ಟ್ ಮೂರ್ ಸೆಕ್ಟರ್ ನೋಡಿದ್ರೆ ನೆಗೆಟಿವ್ ಮಾಡ್ತಾ ಇದೆ ಇವಾಗ ಸೌತ್ ಇಂಡಿಯಾದಲ್ಲೆಲ್ಲ ಪ್ರೆಸೆನ್ಸ್ ಜಾಸ್ತಿ ಮಾಡ್ಕೋಬೇಕು ಇದೆಲ್ಲ ಮಾಡ್ತಾ ಇದ್ದಾರೆ ಬಟ್ ಸ್ವಲ್ಪ ನೋಡ್ತಾ ಬರೋದಾದ್ರೆ ಐ ತಿಂಕ್ ಡೈಲಿ ಕ್ಯಾಂಡ್ ಅಲ್ಲ ವೀಕ್ಲಿ ಕ್ಯಾಂಡ್ ಅಲ್ಲ ಒಂದು ಹೆಚ್ ಎಂಡ್ ಎಸ್ ಪ್ಯಾಟರ್ನ್ ಕಾಣಿಸಂಗಿತ್ತು ಇಲ್ಲ ಇದರಲ್ಲಿಲ್ಲ ಸೊ ಅಂಬೈಜಸ್ಟ್ ಮೆಂಟಲ್ಲ ಅದು ಮೋಸ್ಟ್ಲಿ ಆ ಸ್ಟಾಕಲ್ಲಿ ಹೇಳ್ಕೋದೇ ನಾನು ಇಲ್ಲಿ ನೀವು ನೋಡ್ತಾ ಬರೋದಾದ್ರೆ ಆರುನೂರು ಅನ್ನೋದು ಒಂದು ಸಪೋರ್ಟ್ ಝೋನ್ ಆಗಬೇಕು ಯಾಕಂದ್ರೆ ವೀಕ್ಲಿ ಕ್ಯಾಂಡಲ್ ಅಲ್ಲಿ ನೀವು ನೋಡ್ತಾ ಬರೋದ್ರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಂದಿರುವಂತಹ ಒಂದು ಹೈ ಅದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಂದಿರುವಂಥ ಹೈ ಸೊ ಇಲ್ಲಿ ಬಂದ್ರೆ ಇಲ್ಲಿ ಸಪೋರ್ಟ್ ತಗೋಬೇಕು ಸೊ ಇಲ್ಲಿ ಸಪೋರ್ಟ್ ತಗೊಂತು ಅಂತಂದರೆ ಸ್ಟಾಕು ಒಳ್ಳೆ ವಾಲ್ಯೂಮ್ ಬಂತು ಅಂತಂದ್ರೆ ಮೇಲ್ಗಡೆ ಹೋಗಬಹುದು ಅಂತ ಇಲ್ಲ ಅಂತಂದ್ರೆ ವಾಪಸ್ ಕರೆಕ್ಷನ್ಗೆ ಹೋಗ್ಬೋದು ಆವಾಗ ಐನೂರ ಹದಿನೈದು ಐನೂರು ಇಪ್ಪತ್ತೈದು ಲೆವೆಲ್ ಇದೆಯಲ್ಲ ಇಲ್ಲಿ ತನಕ ಬರುವಂತ ಸಾಧ್ಯತೆ ಇರುತ್ತೆ ಆಗ ನೀವು ಆ್ಯಡ್ ಮಾಡ್ಕೋಬೋದು ಸೊ ವ್ಯಾಲ್ಯೂಷನ್ ಬೈ ಸ್ವಲ್ಪ ಕಾಸ್ಟ್ಲಿನೇ ಇದೆ ಬೇರೆದು ಇದಿದೆಯಲ್ಲ ಇವ್ರದ್ದು ಯಾವುದಿದೆ ಇವ್ರದ್ದು ಅ ಅಂಬರ್ಜರ್ಸ್ಮೆಂಟಿಗೆ ಕಾಂಪಿಟೇಷನ್ ಇದೆ ಅಲ್ಟ್ರಾಟೆಕ್ ಇದನ್ನೆಲ್ಲ ಹೊಲಿಸ್ಕೊಂಡ್ರೆ ಸ್ವಲ್ಪ ಕಾಸ್ಟ್ಲಿನೇ ಇದ್ದಂಗಿದೆ ಅಥವಾ ಅದು ಅದೇ ರೇಂಜಲ್ಲ ಇದ್ದಂಗೆ ಇದೆ ಬಟ್ ಇಲ್ಲಿ ನೋಡಿ ಯಾಕೆಂದ್ರೆ ಇದೊಂದು ಈ ಮೇಲ್ಗಡೆ ಅದೊಂದು ಸ್ವಲ್ಪ ಹೈ ಮಾಡಿರೋದು ಬಿಟ್ಟೋಯ್ತು ಅಂತಂದರೆ ಒಂದು ಆಲ್ಮೋಸ್ಟ್ ಒಂದು ಅವತ್ತೇನೋ ಅದಾನಿದು ಸ್ಟೇಕು ಅದು ಇದು ಒಂದು ಬಂದ ನ್ಯೂಸ್ ಬಂದಿದ್ದೇನೋ ಈ ಥರ ಆಗಿದ್ದಂತ ಕ್ಯಾಂಡಲು ಅದ್ರೊಳಗಡೆ ಇಂಟರ್ನ್ ಕ್ಯಾಂಡಲ್ ಸೆಟ್ ಅಪ್ ಎ ಮಾಡ್ತಾರೆ ಸೊ ಕೆಳಗಡೆ ಬಂದರೆ ಈ ಲೆವೆಲ್ ಐನೂರು ಇಪ್ಪತ್ತು ಲೆವೆಲ್ ಬೇರೆ ಗುಡ್ ಲೆವೆಲ್ ಅಂತ ಅನ್ಸುತ್ತೆ ನನಗೆ ಸೊ ಈಗ ನೀವು ಇಗ್ನೋರೆ ಮಾಡ್ಬೋದು ಅಕಸ್ಮಾತ್ ದೊಡ್ಡ ವಾಲೂಮ್ ಅಂತ ಮತ್ತು ಇಲ್ಲಾದ್ರು ದೊಡ್ಡ ಕ್ಯಾಂಡ್ಲು ಅಂತಂದ್ರೆ ಆವಾಗಬೇಕಾದ್ರೆ ಪ್ಲಾನ್ ಮಾಡ್ತಾ ಹೋಗೋದು ಸದ್ಯಕ್ಕೆ ನಾಟ್ ರೆಕಮೆಂಡೆಡ್ ಅದೇ ರೀತಿ ಡಬ್ಲ್ಯುಪಿಎಲ್ ಪಂಪು ಇದ್ರ ಬಗ್ಗೆ ಎಲ್ಲ ಮಾಡ್ತಿರೋ ಅಂತ ಕಂಪೆನಿ ಇದರಲ್ಲಿ ನಾನು ಹೇಳೋಕ್ ಹೋಗಿದ್ದು ಇಲ್ಲಿ ನೋಡಿ ಕ್ಲೀನಾಗೆ ಹೆಚ್ ಆಂಡ್ ಲೆಸ್ ಕಣ್ಣಿಗೆ ಕಾಣಿಸ್ತಾ ಇದೆ ಇಲ್ಲಿ ಕಾಣಿಸ್ತಾ ಇದೆ ಹೆಚ್ ಆ್ಯಂಡ್ ಎಸ್ ಅಂದರೆ ಅದು ಒಂದು ನೆಗೆಟಿವ್ ಸಿನಾರಿಯೋ ಇನ್ವೆಸ್ಟ್ ಹೆಚ್ ಆ್ಯಂಡ್ ಡೆಸ್ ಅಂತಂದರೆ ಅದು ಪಾಸಿಟಿವ್ ಸಿನಾರಿಯೋ ಇದೆಲ್ಲ ಎಲ್ಲಿ ಮಾತಾಡ್ತೀವಿ ಟೆಕ್ನಿಕಲ್ ಅನಾಲಿಸಿಸ್ ಅಂತ ಪ್ಲೇಲಿಸ್ಟ್ ಇದೆ ಬೇಸಿಕ್ ಬಗ್ಗೆ ಹೇಳಿ ಅಂತ ಕೆಲವ್ರು ಕೇಳಿದ್ರಿ ಟೆಕ್ನಿಕಲ್ ಅನಾಲಿಸಿಸ್ ಫಂಡಮೆಂಟಲ್ ಅನಾಲಿಸಿಸ್ ನೀವು ಚೆಕ್ ಔಟ್ ಮಾಡಲೇಬೇಕು ಅದರಲ್ಲಿ ನಿಮಗೆ ಸುಮಾರು ಮಾಹಿತಿ ಸಿಗ್ತಾ ಹೋಗುತ್ತೆ ಎಂಎಂ ಪ್ರೀಮಿಯರಲ್ಲೂ ಕೂಡ ನಿಮಗೆ ವೈಡ್ ವೆರೈಟಿ ಆಫ್ ಮಾಹಿತಿ ಹೋಗುತ್ತೆ ಇಲ್ಲಿ ಚುಕ್ಕಿ ಆಟ ಇದ್ದಂಥ ಸ್ಟಾಕು ಫಂಡಮೆಂಟಲಿ ಒಳ್ಳೆ ಗುಡ್ ಕಂಪನಿಯೇ ಆದರೆ ಚುಕ್ಕೇ ಆಟಾಗಿರುವ ಸ್ಟಾಕಿಂದ ಸ್ವಲ್ಪ ನಾವು ದೂರನೇ ಪ್ರೊಮೋಟರ್ಸ್ ಈಗಲೂ ಕೂಡ ಸೆವೆಂಟಿ ಪರ್ಸೆಂಟ್ಗೆಂತ ಮೇಲಿದ್ದಾರೆ ಇಲ್ಲಿ ನೋಡ್ತಾ ಬರೋದ್ರೆ ಇದು ಇಂಪಾರ್ಟೆಂಟ್ ಸಪೋರ್ಟ್ ಝೋನ್ ಅಲ್ಲಿ ಒಂದು ಹೆಚ್ ಎನ್ ಎಸ್ ಪ್ಯಾಟರ್ನ್ ಮಾಡ ತರ ಕಾಣಿಸ್ತಾ ಇದೆ ಇದು ಹೌದಾ ಕನ್ಫರ್ಮ್ ಆಯಿತು ಅಂತಂದರೆ ಸೀದಾ ಎಲ್ಲಿಗೆ ಬರುತ್ತೆ ಸ್ಟಾಕು ಮುನ್ನೂರ ಎಪ್ಪತ್ತೈದು ಲೆವೆಲ್ ಅಂದರೆ ಇದೇನು ಶೋಲ್ಡರ್ ಇರುತ್ತೋ ಅಷ್ಟು ದೊಡ್ಡ ಲೆವೆಲು ಬರೋಕ್ಕೆ ಸಾಧ್ಯತೆ ಇದೆ ಸೊ ಮುನ್ನೂರ ಎಪ್ಪತ್ತೈದು ಲೆವೆಲ್ಗೆ ಬಂದರೆ ನೀವು ನೋಡ್ತಾ ಹೋಗೋದು ಒಳ್ಳೆ ಕಂಪನಿನೇ ಪಂಪಿಂಗ್ ಬಿಸ್ನೆಸ್ಸಲ್ಲಿ ಇಲ್ಲ ಅಂತ ಹೇಳ್ತಾ ಇಲ್ಲ ಪ್ರೊಮೋಟರ್ ಕೂಡ ಸೆವೆಂಟಿ ಪರ್ಸೆಂಟ್ ಇದ್ದಾರೆ ಕಾನ್ಫಿಡೆಂಟ್ ಇದ್ದಾರೆ ಎಫ್ ಐ ಡಿ ಎಸ್ ಅವರು ಅಷ್ಟು ಪ್ರಮಾಣದಲ್ಲಿ ಇಲ್ಲ ಇತ್ತೀಚೆಗೆ ಏನೋ ಸ್ಪ್ಲಿಟ್ ಬೇರೆ ಆಗಿದೆ ಅಂತ ಬಂದಿದೆ ಇಲ್ಲಿ ಸೊ ಗೊತ್ತಿಲ್ಲ ನನಗೆ ಒಂದಕ್ಕೆ ಹತ್ತು ಒಂದು ಅಂತ ಏನೋ ಸ್ಪ್ಲಿಟ್ ಆದಂಗೆ ಸೊ ನೋಡೋಣ ಆ ಲೆವೆಲ್ಗೆ ಬಂದು ತೋತಾರೆ ನಾನೂರು ಆ ಲೆವೆಲ್ ಅವಾಗ ನೀವು ಯೋಚನೆ ಮಾಡ್ತಾ ಹೋಗೋದು ಈಗ ಒಂದು ಹೆಚ್ ಅಂಡ್ ಎಸ್ ಪ್ಯಾಟರ್ನ್ ಹಾಕೋ ತರ ಕಾಣಿಸ್ತಾ ಇರೋದ್ರಿಂದ ಸೊ ಅಂತ ಹೇಳ್ತೀನಿ ಅದೇ ರೀತಿಯಾಗಿ ಬಿ ಎಲ್ ಬಿ ಎಲ್ ನಿಫ್ಟಿ ಫಿಫ್ಟಿ ಆಡೋ ತರ ಇದೆ ಏನು ಮಾಡೋದು ಸೊ ಬಿ ಎಲ್ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್ನೆಲ್ಲ ಮಾಡ್ತಾರೆ ಡಿಫೆನ್ಸ್ ಡಿಫೆನ್ಸ್ ಸ್ಟಾಕ್ ಅಲ್ವಾ ಡಿಫೆನ್ಸ್ಗೆ ಬೇಕಾಗಿರುವಂಥ ಎಲೆಕ್ಟ್ರಿಕ್ ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ಸ್ ಏನೇನಿರುತ್ತೆ ಇರುತ್ತೆ ಪಾರ್ಟ್ಸ್ ಇದೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡುವಂತ ಕಂಪನಿ ಸ್ವಲ್ಪ ಹೈ ವ್ಯಾಲ್ಯೂಷನ್ ಇದೆ ಸೊ ನೀವು ನೋಡ್ತಾ ಹೋಗೋದ್ರೆ ಇನ್ನೂರ ಎಂಬತ್ತೊಂದು ಲೆವೆಲ್ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ ಇಲ್ಲಿ ಒಂದು ಹೆಚ್ ಎಂಡ್ ಎಸ್ ಆಗ್ತಾ ಇದೆ ಅಂತೆಲ್ಲ ಎಲ್ಲ ಕಾಣಿಸದೆಲ್ಲ ಹೆಚ್ ಎಂಡ್ ಎಸ್ ಬಟ್ ನೆಕ್ಲೈನ್ ಆಗಿರಬೇಕು ಇದು ಹೆಚ್ ಎಂಡ್ ಎಸ್ ಆಗಲ್ಲ ಅಂದ್ರೆ ಏನಾಗಿರುತ್ತೆ ಒಂದು ಕಡೆ ಬಂದು ಅಲ್ಲಿ ಸಪೋರ್ಟ್ ತಗೊಂಡು ಮತ್ತೆ ಮೇಲ್ಗಡೆ ಹೋಗಿ ಅಲ್ಲಿಂದ ಸಪೋರ್ಟ್ ತಗೊಂಡು ಈ ರೀತಿ ಆಯ್ತು ಎಸ್ ಅದು ಇಲ್ಲಿ ನೋಡಿ ಕೆಳಗಡೆ ಹೋಗಿದೆ ಪ್ಯಾಟರ್ನ್ ಎಲ್ಲ ಬ್ರೇಕ್ ಆಗಿದೆ ಆ ರೀತಿ ಆಗಲ್ಲ ಟಿಪಿಕಲ್ ಎಕ್ಸಾಂಪಲ್ ಬೇಕಾ ಪಿ ಎಲ್ ನೋಡಿ ಎಷ್ಟು ಚೆನ್ನಾಗಿ ನೆಕ್ಲೈನ್ ಅಂತ ಡಿಫೈನ್ ಮಾಡ್ಕೋಬೋದು ಅಲ್ಲಿಗೆ ಹೋಗುತ್ತೆ ಅಲ್ಲಿ ಬರುತ್ತೆ ಅಲ್ಲಿಂದ ಬೌನ್ಸ್ ಆಗಿ ಮೇಲ್ಗಡೆ ಹೋಗುತ್ತೆ ಮತ್ತೆ ಅಲ್ಲಿ ಬರುತ್ತೆ ಅಲ್ಲಿಂದ ಬೌನ್ಸ್ ಆಗುತ್ತೆ ಚಾಟ್ ನೋಡ್ತಿದಾಗ ಎಲ್ಲ ಹಿಂಗೆ ಗುಡ್ಡ ಆ ತರ ಕಾಣಿಸುತ್ತಲ್ಲ ಅಂತ ಅನ್ಕೋಬಹುದು ಅಂದರೆ ಕರೆಕ್ಟಾಗಿ ಅಲ್ಲಿ ನೆಕ್ಲೈನ್ ಡಿಫೈನ್ ಆಗಿರಬೇಕು ಅದನ್ನ ಮಾತ್ರ ಎಸ್ ಅಂತ ಕರೆಯುವುದು ಬಿ ಎಲ್ ಥರ ಆಗಲ್ಲ ಸೊ ಹೇಳ್ಬೇಕು ಅಂತ ಹೇಳಿದೆ ನೋಡ್ತಾ ದೊಡ್ಡದಾಗಿ ಒಂದು ಮೂಮೆಂಟ್ ಆಗಿತ್ತು ಇದರಲ್ಲೂ ಕೂಡ ಒಂದು ಇಂಟರ್ನಲ್ ಕ್ಯಾಂಡಪ್ ಕ್ಯಾಂಡಲ್ ಸೆಟಪ್ ಆಗಿ ನಡೀತಾ ಇದೆ ಹೇಳ್ಬೇಕು ಅಂತಂದರೆ ಸೊ ಇನ್ನೂರ ಎಂಬತ್ತು ಒಂದು ಸಪೋರ್ಟ್ ಲೆವೆಲ್ ಮಧ್ಯದಲ್ಲಿ ಒಂದಿಷ್ಟು ಪ್ರೈಸಕ್ಷನ್ಗಳಾಗಿರೋದು ಕಾಣಿಸ್ತಾ ಇದೆ ಆ ಲೆವೆಲಿಗೆ ಬಂದ್ರೆ ನೋಡ್ಬೋದು ಮತ್ತೆ ಶುಭ ಅವರು ಕೇಳ್ತಾನೆ ಇದ್ರು ಸರ್ ಇದು ಮ್ಯೂಚುವಲ್ ಫಂಡ್ ಕಂಪ್ನಿಗಳೆಲ್ಲ ಈಗ ಇಂಡೆಕ್ಸ್ ಇನ್ವೆಸ್ಟ್ಮೆಂಟ್ ಮಾಡೋರು ಅದಲ್ಲಾದರೆ ಒಂಥರ ಬಟ್ ಈ ಇಂಡೆಕ್ಸ್ ಬೇಸ್ಡ್ ಮ್ಯೂಚುವಲ್ ಫಂಡ್ಸ್ ಇರೋರ್ದೆಲ್ಲ ಈಗ ಫಾರ್ ಎಕ್ಸಾಂಪಲ್ ಇವಾಗ ಡಿ ಎಸ್ ಲ್ಯಾಬ್ಸಲ್ಲಿ ಇರ್ತಾರೆ ಅಥವಾ ಒಂದಿಷ್ಟು ಬೇರೆ ಯಾವ್ದು ಹೋಗ್ತಾ ಇರೋದು ಇವಾಗ ಎಲ್ ಟಿ ಐ ಮೈಂಡ್ ಎಲ್ಲಿ ಇರ್ತಾರೆ ಅವೆರಡು ಹೋಗ್ತಾರೆ ಅಂತ ಇದು ಬರ್ತಾ ಇದೆ ಅಂದರೆ ಇದರಲ್ಲಿ ಅವರು ಪರ್ಸೆಂಟೇಜ್ ಆಫ್ ಶೇರ್ನ ಜಾಸ್ತಿ ತಗೋಬೇಕಲ್ವಾ ಮಾಡಬೇಕಲ್ಲ ಅಂತಂದರೆ ಖಂಡಿತ ಆ ರೀತಿ ಮಾಡಬೇಕು ಅವಾಗ ಒಂದು ಬೈನ್ ಸೆಂಟಿಮೆಂಟ್ ಬರ್ಬೋದು ಅಂದರೆ ಬರ್ಬೋದು ಬಟ್ ಡಿ ಎಸ್ ಸರ್ಪ್ರೈಸಿಂಗ್ ನಿಮಗೆ ಡಿ ಎಸ್ ಅವ್ರು ಎಕ್ಸಿಟ್ ಆಗಿದ್ರು ಲಾಸ್ಟ್ ಕ್ವಾರ್ಟರ್ಲಿ ಡಿ ಎಸ್ ಅವರು ಡೇಟಾ ಥರ ಹೇಳ್ತಾ ಇದೆ ಎಕ್ಸಿಟ್ ಆಗಿದ್ದಾರೆ ಸೊ ಇನ್ನೂರು ಎಂಬತ್ತು ಲೆವೆಲ್ ಬಂದಾಗ ಏನಾದರೂ ಒಳ್ಳೆ ವಾಲ್ಯೂಮ್ ಬಂತು ಏನಾಯಿತು ಯಾಕಂದರೆ ಆ ಚೇಂಜ್ ಆಗ್ತಾಯಿರೋಂಥದ್ದು ಎನ್ ಎಸ್ ಇಲ್ಲಿ ರೋಟೇನ್ ಆಗ್ತಾ ಇದೆಯಾ ಎರಡು ಸ್ಟಾಕ್ ಹೋಗಿ ಎರಡು ಸ್ಟಾಕ್ ಒಳಗಡೆ ಬರ್ತಾ ಬಿ ಎಲ್ಲ ಟ್ರೆಂಡ್ ಒಳಗೆ ಲ್ಲ ಅದಾಗುತ್ತೆ ಸೆಪ್ಟೆಂಬರ್ ಮೂವತ್ತರಿಂದ ಸೊ ಇನ್ನೂ ಒಂದು ತಿಂಗಳು ಟೈಮ್ ಇದೆ ಸೊ ತಿಂಗಳಲ್ಲಿ ಇನ್ನೂರ ಇಲ್ಲಿಂದ ಸಪೋರ್ಟ್ ತಂತು ಒಳ್ಳೆ ವಾಲ್ಯೂಮ್ ಬಂತು ಅಂತಂದ್ರೆ ಆಡ್ ಮಾಡ್ಕೊಂಡು ಯೋಚನೆ ಮಾಡಬಹುದು ಸ್ವಲ್ಪ ಹೈ ವ್ಯಾಲ್ಯೂಷನ್ ಬಟ್ ಡಿಫೆನ್ಸ್ ಸೆಕ್ಟರ್ ಆಗಿರೋದ್ರಿಂದ ಲಾಂಗ್ ರನ್ ಅಲ್ಲಿ ಇಟ್ಕೊಳಕ್ಕೆ ತೊಂದರೆ ಇಲ್ಲ ಬ್ಲೂ ಚಿಪ್ ಕಂಪನಿ ಡೆಡ್ ಫ್ರೀ ಕಂಪನಿ ಒಳ್ಳೆ ಕಂಪನಿ ಇವತ್ತಿನ ಚಾಸ್ ಆಗಿತ್ತು ವೀಡಿಯೋ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ಟಾಕ್ ಗಳು ದೊಡ್ಡ ಲಿಸ್ಟ್ ಆಗೋಗ್ಬಿಟ್ಟಿದೆ ದಿನ ಒಂದು ನಾಲ್ಕು ಐದು ತಗೊಂಡ್ ಮಾತಾಡ್ತೀನಿ ಸೊ ಟೈಮ್ ಆಗಬಹುದು ಮುಂದಿನ ವಾರ ಆಗ್ಬೋದು ಆಗಬಹುದು ನಾನು ಟ್ರ್ಯಾಕ್ ಮಾಡ್ತಾ ಇರ್ತೀನಿ ನೀವು ಕಮೆಂಟ್ ಮಾಡ್ತಾ ಇರಿ ಸೊ ಆಗಿತ್ತು ಸಲ ಚೆಕ್ ಮಾಡ್ಕೊಳ್ಳಿ ಪ್ರತಿ ವೀಡಿಯೋದಲ್ಲಿ ಸ್ಟಾಕ್ ಡಿಸ್ಕಸ್ ಅಂತ ಕೊಟ್ಟಿರ್ತೀನಿ ಹಾಗಾಗಿ ನೀವು ಅದನ್ನ ಚಕೋಡ್ ಮಾಡ್ತಾ ಹೋಗ್ಬಹುದು ಮತ್ತೊಂದು ಭೇಟಿ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ